ಕಾಂಡ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮರದ ಕೊಂಬೆ ಅಂತ ಅರ್ಥ. ಒಂದು ದೊಡ್ಡ ಮರಕ್ಕೆ ಹೇಗೆ ಅನೇಕ ರೆಂಬೆ ಅಥವಾ ಕೊಂಬೆ ಇರುತ್ತೋ ಹಾಗೆ ಒಂದು ದೊಡ್ಡ ಗ್ರಂಥದ ವಿವಿಧ ಭಾಗಗಳನ್ನು ಕೂಡ ಸಂಸ್ಕೃತ ಸಾಹಿತ್ಯದಲ್ಲಿ ಕಾಂಡ ಅಂತ ಕರೆಯೋದುಂಟು. ರಾಮಾಯಣ ಒಂದು ಮಹಾವೃಕ್ಷ ಅಂತ ಭಾವಿಸಿದರೆ ಅದಕ್ಕೆ ಆರು ಅಥವಾ ಏಳು ಕಾಂಡಗಳನ್ನು ರೆಂಬೆಗಳನ್ನು ಕಾಣ್ತೇವೆ. ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಅನಂತರ ಸುಂದರಕಾಂಡ. ವಾಲ್ಮೀಕಿಗಳು ಸುಂದರಕಾಂಡ ಅಂತ ಕರೆದಿದ್ದಾರೆ. ಅಧ್ಯಾತ್ಮ ರಾಮಾಯಣದಲ್ಲಿಯೂ ಅದನ್ನು ಸುಂದರಕಾಂಡ ಅಂತ ಕರೆದಿದೆ. ಆನಂದ ರಾಮಾಯಣದಲ್ಲಿ ಇಡೀ ರಾಮಾಯಣದ ಕಥೆಯನ್ನು ಸಾರಕಾಂಡ ಅಂತ ಒಂದೇ ಒಂದು ಭಾಗದಲ್ಲಿ ಅಳವಡಿಸಿದ್ದಾರೆ. ಆದರೆ ತುಲಸಿದಾಸರು ಮಾತ್ರ ಇದನ್ನು ಲಂಕಾಕಾಂಡ ಅಂತ ಕರೆದಿದ್ದಾರೆ. ಇದು ಸ್ವಾರಸ್ಯಕರವಾಗಿರತಕ್ಕಂಥ ಹೆಸರು. ನಾವು ವೃತ್ತಪತ್ರಿಕೆಗಳಲ್ಲಿ ಕೆಲವು ಸಲ ನೋಡ್ತೇವೆ, ಅಗ್ನಿಕಾಂಡ, ಯಾರೋ ಎಲ್ಲೋ ಬೆಂಕಿ ಹಚ್ಚಿದ್ರು. ಅಗ್ನಿಕಾಂಡ, ಲಂಕಾಕಾಂಡ ಎರಡನ್ನು ಸ್ವಲ್ಪ ಪಕ್ಕಪಕ್ಕದಲ್ಲಿ ಇಟ್ಟು ನೋಡಿದ್ರೆ ಇವತ್ತು ನಾವು ನೋಡ್ತಾ ಇರತಕ್ಕಂಥ ಲಂಕಾಕಾಂಡ ಅಗ್ನಿಕಾಂಡವೇ ಅದು. ನಮ್ಮ ಮಾರುತಿ, ಭೀಮಕಾಯನಾಗಿರತಕ್ಕಂಥ ಮಾರುತಿ ಯಾವ ರೀತಿ ಲಂಕಾಕಾಂಡವನ್ನು ನಡೆಸ್ತಾನೆ ಅನ್ನೋದು ಇವತ್ತಿನ ಮುಖ್ಯವಾಗಿರತಕ್ಕಂಥ ಭಾಗ. ಈ ಮಾರುತಿ ಸಾಮಾನ್ಯನಲ್ಲ, ರಾಮದೂತನಾಗಿರ್ತಕ್ಕಂಥ ಮಾರುತಿಯವನು. ಶ್ರೀರಾಮಚಂದ್ರನೇ ಹಿಂದೆ ಕಿಷ್ಕಿಂಧಾಕಾಂಡದ ಪ್ರಾರಂಭದಲ್ಲಿ ಹೇಳ್ತಾನೆ, ಹನುಮಂತನನ್ನು ನೋಡಿದಾಗ, ದೂತರು ಮೂರು ವಿಧ. ಮೂರನೆಯ ವರ್ಗದ ದೂತ ಏನ್ ಮಾಡ್ತಾನೆ, ತನ್ನ ಯಜಮಾನ ಸ್ವಾಮಿ ಮೂರು ಸಲ ನಾಲ್ಕು ಸಲ ಹತ್ತು ಸಲ ಹೇಳಿದ್ರು ಒಂದು ತಲೆ ಒಳಗೆ ಹೋಗಲ್ಲ. ಆನಂತರ ಏನೋ ಅಡ್ಡಾದಿಡ್ಡಿಯಾಗಿ ಯದ್ವಾ ತದ್ವಾ ಮಾಡ್ತಾನೆ. ಎರಡನೆಯ ವರ್ಗದ ದೂತ ಸ್ವಲ್ಪ ಉತ್ತಮ, ಅವನು ತನ್ನ ಯಜಮಾನ ಏನು ಹೇಳ್ತಾನೋ ಅಷ್ಟನ್ನು ಮಾತ್ರ ಮಾಡ್ತಾನೆ. ಇದನ್ನು ತೆಗೆದು ಅಲ್ಲಿಡು ಅಂದ್ರೆ ಅಲ್ಲಿಡ್ತಾನೆ, ಇಡುವಾಗ ಬಿದ್ದು ಹೋಗುತ್ತೋ ಸರಿಯಾಗಿ ಕೂತ್ಕೊಳ್ಳುತ್ತೋ ಅನ್ನೋದು ಕೂಡ ಗಮನಿಸೋಲ್ಲ, ಎಷ್ಟು ಹೇಳಿದ್ರೆ ಅಷ್ಟು ಮಾಡ. ಮೊದಲನೇ ವರ್ಗದ ಭೃತ್ಯ ಹಾಗಲ್ವಂತೆ ಶ್ರೀರಾಮಚಂದ್ರ ಹೇಳ್ತಾನೆ, ತನ್ನ ಯಜಮಾನನ ಇಂಗಿತವನ್ನು ತಿಳ್ಕೊಂಡು ಮುಂಚೆ ಅದಕ್ಕಾಗಿ ತಯಾರಾಗಿರ್ತಾನೆ. ಯಾವುದಾದರೊಂದು ಕೆಲಸವನ್ನು ಕೊಟ್ಟರೆ ಆ ಕೆಲಸವನ್ನು ಮಾಡುವುದಷ್ಟೇ ಅಲ್ಲದೆ ಅದರ ಜೊತೆಯಲ್ಲಿ ಇನ್ನೇನು ಸಾಧಿಸ್ಕೊಂಡು ಬರಬೇಕೋ ತನ್ನ ಸ್ವಾಮಿಗೆ ಅನುಕೂಲವಾಗ್ತಕ್ಕಂಥದ್ದು ಅದೆಲ್ಲವನ್ನೂ ಮಾಡ್ಕೊಂಡು ಬರ್ತಾನೆ. ಅಂತಹ ದೂತ ಮಾರುತಿ, ರಾಮದೂತ ಮಾರುತಿ, ಭೀಮಕಾಯ ಮೂರ್ತಿ. ಮೂರನೇದು ಎತ್ತಿ ನಿನಗೆ ಆರತಿ. ನಾವು ಅವನಿಗೆ ಆರತಿಯನ್ನ ಎತ್ತೀವಿ ಅಂತ ಈ ಹಾಡಿನಲ್ಲಿರೋದು, ಹಾಡುವೆ ನಿನ್ನ ಕೀರುತಿ. ಆದರೆ ಮಾರುತಿಯ ಮನಸ್ಸು ತನ್ನ ಮೇಲೆ, ತನ್ನ ಆರತಿ ಮೇಲೆ ಇಲ್ಲ, ಅವನ ಮನಸ್ಸು ರಾಮನ ಮೇಲಿದೆ. ರಾಮನಿಗೆ ಹೇಗೆ ಆರತಿ ಮಾಡೋದು, ಬಾಲದಿಂದ ಲಂಕೆಗೆ ಬೆಂಕಿ ಹೆಚ್ಚಿ ಅದರಿಂದ ಆರತಿ ಮಾಡ್ತಾನೆ ಇವತ್ತು. ಚೈತ್ಯ ಪ್ರಸಾದ ದಾಹ. ಹನುಮಂತ ಯಾತಕ್ಕೋಸ್ಕರ ಈ ರೀತಿ ಅಶೋಕವನವನ್ನ ನಾಶ ಮಾಡಿ ರಾಕ್ಷಸರನ್ನು ಕೆಣಕಿ ತನ್ನ ಬಳಿಗೆ ಬಂದಂತಹ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ, ಈ ಪ್ರಶ್ನೆಗೆ ಅವನೇ ಉತ್ತರ ಕೊಟ್ಟಿದ್ದಾನೆ. ಸ್ವಾಮಿ ಕಾರ್ಯವನ್ನು ಸಾಧಿಸಿಕೊಂಡು ಹೋಗಬೇಕಾದ್ರೆ ಶತ್ರುಗಳ ಬಲಾಬಲವನ್ನು ಪರೀಕ್ಷೆ ಮಾಡಬೇಕು. ಶತ್ರುಗಳ ಬಲಾಬಲ ಪರೀಕ್ಷೆ ಮಾಡಬೇಕಾದ್ರೆ ದಂಡೋಪಾಯದಿಂದ ಅವರನ್ನು ಕೆಣಕಬೇಕು. ಕೆಣಕದ್ರೆ ಯುದ್ಧಕ್ಕೆ ಬರ್ತಾರೆ, ಅವಾಗ ಗೊತ್ತಾಗುತ್ತೆ ನಮ್ಮ ಬಲ ಎಷ್ಟು, ಅವರ ಬಲ ಎಷ್ಟು. ಜೊತೆ ಜೊತೆಯಲ್ಲಿಯೇ ಆ ರಾವಣ ಯಾರು ನೋಡೇ ಬಿಡೋಣ, ಒಂದ್ಸಲ ಮರದ ಮೇಲೆ ಕುಳಿತುಕೊಂಡು ಸೀತೆಯನ್ನು ಹೆದರಿಸ್ಲಿಕ್ಕೆ ಬಂದಾಗ ನೋಡಿದ್ದ, ಆದರೆ ಅದು ಸರಿಯಾದ ಇಂಟರ್ವ್ಯೂ ಆಗಲಿಲ್ಲ. ಎದುರೆದುರು ಕೂತ್ಕೊಂಡು ಮಾತ್ರ ಮಾತಾಡಬೇಕು, ವಾದ ಮಾಡಬೇಕು, ಬೈಬೇಕು, ಉಪದೇಶ ಮಾಡಬೇಕು, ಏನಾದರೂ ಮಾಡಿ ರಾವಣನ ಅರಮನೆಗೆ ಹೋಗಿ ಅವನ ಸಮ್ಮುಖದಲ್ಲಿ ಕುಳಿತು ಮಾತನಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಳಬೇಕು ಅಂತ ಹೇಳಿ ಈ ಲಂಕಾಕಾಂಡ ಪ್ರಾರಂಭ ಮಾಡಿದ್ದಾನೆ.
ಆ ರಾಕ್ಷಸರ ದೇವತೆ, ಆ ದೇವತೆಯ ಒಂದು ದೇವಸ್ಥಾನ, ಅದಕ್ಕೆ ಚೈತ್ಯ ಅಂತ ಹೇಳ್ತಾರೆ. ಬಹಳ ಬೃಹದಾಕಾರವಾಗಿದ್ದಂತಹ ಚೈತ್ಯ, ಆ ಚೈತ್ಯದ ಮೇಲೆ ಹಾರಿ ಅದರ ಗೋಪುರದ ಕಳಶವನ್ನು ಕಿತ್ತು ಆ ಪ್ರಾಸಾದವನ್ನು ಎಷ್ಟು ರಭಸವಾಗಿ ಅದನ್ನು ಅವನು ಬೀಳಿಸ್ತಾನೆ ಅಂತಂದರೆ ಆ ಇಡೀ ಪ್ರಾಸಾದ ಉರಿದು ಹೋಗುತ್ತೆ. ಆಗ ರಾಕ್ಷಸರು ಅವನನ್ನು ಮುತ್ತಲಿಕ್ಕೆ ಹಿಡೀಲಿಕ್ಕೆ ಬರ್ತಾರೆ. ಅಂತರಿಕ್ಷೇ ಸ್ಥಿತ ಶ್ರೀಮಾನ್ ಇದಂ ವಚನಮಬ್ರವೀತ್ ಮಾದೃಶಾನಾಂ ಸಹಸ್ರಾಣಿ ವಿಸೃಷ್ಟಾನಿ ಮಹಾತ್ಮನಾಂ ಬಲಿನಾಂ ವಾನರೇಂದ್ರಾಣಾಂ ಸುಗ್ರೀವ ವಶವರ್ತಿನಾಂ ಅಟಂತಿ ವಸುಧಾಂ ಕೃತ್ಸ್ನಾಂ ವಯಂ ಅನೀಚ ವಾನರಾಃ. ಎಲೈ ರಾಕ್ಷಸರೇ, ನನ್ನಂತಹ ಸಾವಿರಾರು ಮಂದಿ ವಾನರ ವೀರರನ್ನು ಸುಗ್ರೀವನು ಕಳಿಸಿದ್ದಾನೆ. ನಾವೆಲ್ಲರೂ ಸೀತಾನ್ವೇಷಣಕ್ಕಾಗಿ ಭೂಮಿಯನ್ನು ಸುತ್ತುತ್ತಾ ಇದ್ದೇವೆ. ಅನಂತರ ತಮ್ಮ ಬಲವನ್ನು ಹೇಳ್ಕೊತಾನೆ. ನಮ್ಮಲ್ಲಿ ವಾನರರಲ್ಲಿ ಕೆಲವರಿಗೆ 10 ಆನೆಗಳ ಬಲ, ಕೆಲವರಿಗೆ 100 ಆನೆಗಳ ಬಲ, ಕೆಲವರಿಗೆ 1000 ಆನೆಗಳ ಬಲ ಇದೆ. ನಮಗೆ ಬೇರೆ ಆಯುಧಗಳೇ ಬೇಕಿಲ್ಲ. ನಮ್ಮ ಉಗುರು, ನಮ್ಮ ಹಲ್ಲು, ನಮ್ಮ ಬಾಲ, ನಮ್ಮ ಕೈ ಕಾಲು ಇವೇ ನಮ್ಮ ಆಯುಧ ಅಂತ ಆ ರಾಕ್ಷಸರನ್ನ ಹೆದರಿಸ್ತಾನೆ. ಅನಂತರ ಹೇಳ್ತಾನೆ, ಆಗಮಿಷ್ಯತಿ ಸುಗ್ರೀವಃ ಸರ್ವೇಷಾಂ ವೋ ನಿಷೂದನಃ ನೇಯಮಸ್ತಿ ಪುರಿ ಲಂಕಾ ನ ಯೂಯಂ ನ ಚ ರಾವಣಃ ಯಸ್ಮಾತ್ ಇಕ್ಷ್ವಾಕುನಾಥೇನ ಬದ್ಧಂ ವೈರಂ ಮಹಾತ್ಮನಾ. ನಮ್ಮ ಮಹಾರಾಜನು ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಬರುತ್ತಾನೆ. ಇಕ್ಷ್ವಾಕುನಾಥನಾದ ಶ್ರೀರಾಮನೊಡನೆ ನೀವು ವೈರವನ್ನು ಬೆಳೆಸಿದ್ದೀರಿ. ಆದ್ದರಿಂದ ಇನ್ನು ಲಂಕಾಪುರಿಯೂ ಉಳಿಯುವುದಿಲ್ಲ, ನೀವೂ ಉಳಿಯುವುದಿಲ್ಲ, ರಾವಣನೂ ಉಳಿಯುವುದಿಲ್ಲ ಎಂದು ಘೋಷಿಸಿದನು. ಯಾವಾಗ ಈ ವಿಷಯ ರಾವಣನಿಗೆ ತಿಳಿಯುತ್ತೋ ಆಗ ರಾವಣ ತನ್ನ ಬಳಿ ಇದ್ದಂತಹ ಜಂಬುಮಾಲಿ ಎಂಬತಕ್ಕಂತಹ ಪ್ರಹಸ್ತ ಎಂಬ ಮಂತ್ರಿಯ ಮಗ ಜಂಬುಮಾಲಿ ಅವನನ್ನು ಯುದ್ಧಕ್ಕೆ ಸೈನ್ಯದ ಜೊತೆಯಲ್ಲಿ ಕಳಿಸ್ತಾನೆ. ಅವನು ಬಂದಿದ್ದೇನೆ, ಹನುಮಂತನ ಮೇಲೆ ಆಕ್ರಮಣ ಮಾಡ್ತಾನೆ ಬಾಣಗಳನ್ನು ಬಿಟ್ಟು. ಸಶರೈಹಿ ಪೂರಿತ ತನುಹು ಕ್ರೋಧೇನ ಮಹತಾವೃತ ತಮೇವ ಪರಿಘಂ ಗೃಹ್ಯ ಭ್ರಾಮಯಾಮಾಸ ವೇಗತ ಅತಿವೇಗೋತಿ ವೇಗೇನ ಭ್ರಾಮಯಿತ್ವ ಬಲೋತ್ಕಟ ಪರಿಘಂ ಪಾತಯಾಮಾಸ ಜಂಬುಮಾಲೇರ್ಮಹೂರಸಿ. ಬಾಣಗಳಿಂದ ಶರೀರ ತುಂಬಿ ಹೋಗಿದೆ ಹನುಮಂತನ ಶರೀರ. ಅತ್ಯಂತ ಹೆಚ್ಚಿನ ಕೋಪ ಬಂದಿದೆ. ಆ ತಾನು ಇದ್ದಂತಹ ಕೋಟೆಯ ಬಾಗಿಲಿದೆಯಲ್ಲ, ಅದರ ಅಗುಳಿಯನ್ನೇ ತೆಗೆದುಕೊಂಡುದನ್ನು ಜೋರಾಗಿ ತಿರುಗಿಸಿ ಎಸೀತಾನೆ ಜಂಬುಮಾಲಿಯ ಮೇಲೆ. ವಾಲ್ಮೀಕಿ ಬಹಳ ಚೆನ್ನಾಗಿ ವರ್ಣಿಸ್ತಾನೆ, ತಸ್ಯ ಚೈವ ಶಿರೋ ನಾಸ್ತಿ ನ ಬಾಹೂ ನ ಚ ಜಾನುನಿ ನ ಧನು ನ ರಥೋ ನ ಅಶ್ವಾಹ ತತ್ರ ಅದೃಶ್ಯಂತ ನ ಇಷವಃ. ಎಷ್ಟು ಜೋರಾಗಿ ಆ ಅಗುಳಿ ಬಂದು ಜಂಬುಮಾಲಿಯನ್ನು ಹೊಡೆಯಿತು ಅಂತಂದ್ರೆ ಅವನ ತಲೆಯಲ್ಲಿ, ಕೈಕಾಲಲ್ಲಿ, ಧನುಸ್ಸಲ್ಲಿ, ರಥೆಯಲ್ಲಿ, ಕುದುರೆಯಲ್ಲಿ ಏನೂ ಕಾಣಿಸಲಿಲ್ಲ ಅಂತ ಎಲ್ಲ ಜಜ್ಜಿ ಹೋಯ್ತಂತೆ ಅದರ ರಭಸಕ್ಕೆ. ಸಹತಸ್ತರಸಾತೇನ ಜಂಬುಮಾಲಿ ಮಹಾಬಲ ಪಪಾತ ಇಹತೋ ಭೂಮೋ ಚೂರ್ಣಿತ ಅಂಗ ವಿಭೂಷಣ. ಸತ್ತು ಜಜ್ಜಿ ಹೋಗಿ ನೆಲದ ಮೇಲೆ ಬಿದ್ದಿದ್ದನು. ಇದಾದ ಮೇಲೆ ರಾವಣನಿಗೆ ವಿಷಯ ಗೊತ್ತಾದಾಗ ಅವನು ಮತ್ತೆ ಕೋಪ ಮಾಡಿಕೊಂಡು ಅಸ್ತ್ರವಿದ್ಯೆಯಲ್ಲಿ ನಿಪುಣರಾಗಿದ್ದಂತಹ 7 ಮಂದಿ ಮಂತ್ರಿ ಕುಮಾರರನ್ನೇ ಕಳಿಸ್ತಾನೆ. ಆಗ ವಾಲ್ಮೀಕಿಗಳಿಗೆ ಕರುಣೆ ಬರುತ್ತೆ. ಹೇಳ್ತಾರೆ, ಜನನ್ಯಸ್ತು ತತಸ್ತೇಷಾಂ ವಿದಿತ್ವ ಕಿಂಕರಾನ್ ಹತಾನ್ ಬಭೂಹು ಶೋಕ ಸಂಭ್ರಾಂತಾ ಸಬಾಂಧವ ಸುಹೃಜ್ಜನಾ.
ಇನ್ನು ಚಿಕ್ಕವರು ಪಾಪ ವಯಸ್ಸಿನಲ್ಲಿ ಮಂತ್ರಿ ಕುಮಾರರು ವೀರರೇರು ನಿಜ ಏಳು ಜನ ಈ ಕಿಂಕರರ ಗತಿ ಆಗಿದ್ದೆ ನೋಡಿ ಈ ಏಳು ಜನರ ಮಂತ್ರಿ ಕುಮಾರರ ತಾಯಂದಿರು ದುಃಖ ಪಡಲಿ ಪ್ರಾರಂಭ ಮಾಡಿದ್ರು ಇನ್ನು ನಮ್ಮ ಮಕ್ಕಳ ಗತಿ ಏನಾಗುತ್ತೋ ಅವರ ತಾಯಂದಿರು ಬಂಧು ಬಳಗದವರು ವೀರರಾದ ಕಿಂಕರರು ಹತರಾದ ಸುದ್ದಿಯನ್ನು ಕೇಳಿ ಇವರ ಗತಿಯೂ ಏನಾಗುವುದೋ ಎಂದು ಶೋಕಾರ್ತರಾದರು ಸರಿ ಆ ಕುಮಾರರು ಮುಂದೆ ನುಗ್ಗಿ ಬರ್ತಾರೆ ಹನುಮಂತನ ಜೊತೆಗೆ ಹನುಮಂತ ಅವರೆಲ್ಲರನ್ನು ಕೂಡ ಸಂಹಾರ ಮಾಡ್ತಾನೆ ಮಂತ್ರಿ ಕುಮಾರರನ್ನು ಸಂಹಾರ ಮಾಡಿದ ಮೇಲೆ ರಾವಣನಿಗೆ ಸ್ವಲ್ಪ ಚಿಂತೆ ಹುಟ್ಟಿತು ಇವನು ಸಾಮಾನ್ಯ ಕಪಿಯಲ್ಲ ಇವನು ಆದ್ದರಿಂದ ಐದು ಜನ ಸೇನಾಪತಿಗಳನ್ನು ಕಳಿಸ್ತಾನೆ ವಿರೂಪಾಕ್ಷ ಮೊದಲಾದವರು ಕರೆಸಿ ಅವರಿಗೆ ಸ್ವಲ್ಪ ಬುದ್ಧವಾದ ಹೇಳ್ತಾನೆ ಹತಾನ್ ಮಂತ್ರಿ ಸುತಾನ್ ಬುದ್ಧ್ವಾ ವಾನರೇಣ ಮಹಾತ್ಮನ ರಾವಣ ಸಂವೃತಾಕಾರ ಚಕಾರಮತಿ ಮುತ್ತಮಾಂ ಹನುಮಂತನು ಮಂತ್ರಿ ಪುತ್ರನೆಲ್ಲ ಸಂಹರಿಸಿದನು ಎಂಬ ವಾರ್ತೆಯನ್ನು ಕೇಳಿ ರಾವಣನಿಗೆ ಚಿಂತೆ ಹುಟ್ಟಿತು ಆದರೂ ಅದನ್ನು ತೋರಿಸಿಕೊಳ್ಳದೆ ವಿರೂಪಾಕ್ಷ ಯೂಪಾಕ್ಷ ದುರ್ಧರ ಪ್ರಘಸ ಮತ್ತು ಭಾಸಕರ್ಣ ಎಂಬ ಐವರು ಸೇನಾಪತಿಗಳನ್ನು ಬರಮಾಡಿಕೊಂಡನು ಆನಂತರ ಅವರು ಹೇಳ್ತಾನೆ ಯತ್ತೈಶ್ಚ ಕಲುಭಾವ್ಯಂ ಸ್ಯಾತ್ ತಮಾಸಾದ್ಯವನಾಲಯಂ ಕರ್ಮಚಾಪಿ ಸಮಾಧೇಯಂ ದೇಶ ಕಾಲ ಅವಿರೋಧಿತಂ ಎಲ್ಲ ಈ ಸೇನಾಪತಿಗಳೇ ನೀವೆಲ್ಲರೂ ರಥ ಗಜ ತುರಗಾದಿ ಸಾಧನಗಳೊಡನೆ ದೊಡ್ಡ ಸೇನೆಯನ್ನು ತೆಗೆದುಕೊಂಡು ಹೋಗಿ ಆ ಕಪಿಯನ್ನು ದಂಡಿಸಿರಿ ನೀವು ಆ ಕಪಿಯ ಹತ್ತಿರ ದೇಶಕಾಲಗಳನ್ನು ಅರಿತು ಬಹಳ ಎಚ್ಚರಿಕೆಯಿಂದ ಯುದ್ಧ ಮಾಡಬೇಕು ಅದು ಸಾಮಾನ್ಯ ಕಪಿಯಲ್ಲ ನಹಿ ಅಹಂ ತಂ ಕಪಿಂ ಮನ್ನಿ ಕರ್ಮಣ ಪ್ರತಿತರ್ಕಯನ್ ಸರ್ವಥಾ ತನ್ಮಹದ್ಭೂತಂ ಮಹಾಬಲ ಪರಿಗ್ರಹಂ ಭವೇತ್ ಇಂದ್ರೇಣ ವಾ ಸೃಷ್ಟಂ ಅಸ್ಮದರ್ಥಂ ತಪೋಬಲಾತ್ ಸನಾಗಯಕ್ಷ ಗಂಧರ್ವಾಹ ದೇವಾಸುರ ಮಹರ್ಷಯಃ ಯುಷ್ಮಾಭಿಃ ಸಹಿತೈಃ ಸರ್ವೈಃ ಮಯಾ ಸಹ ವಿನಿರ್ಜಿತಾಃ ತೈಃ ಅವಶ್ಯಂ ವಿಧಾತವ್ಯಂ ವ್ಯಲೀಕಂ ಕಿಂಚಿದೇವನಃ ತದೇವನಾತ್ರ ಸಂದೇಹಃ ಪ್ರಸಹ್ಯ ಪರಿಗೃಹ್ಯತಾಂ ನಾವಮಾನ್ಯಶ್ಚ ಯುಷ್ಮಾಭಿಃ ಹರಿಃ ಕ್ರೂರಪರಾಕ್ರಮಃ ಅದರ ಕಾರ್ಯವನ್ನು ನೋಡಿದರೆ ಅದು ಕಪಿಯೇ ಅಲ್ಲವೆಂದು ತೋರುತ್ತದೆ ಅದು ಬಲಶಾಲಿಯಾದ ಒಂದು ಮಹಾಭೂತವಾಗಿರಬೇಕು ಅಥವಾ ಇಂದ್ರನು ನಮ್ಮನ್ನು ನಿಗ್ರಹಿಸುವುದಕ್ಕಾಗಿ ತಪೋಬಲದಿಂದ ಈ ಭೂತವನ್ನು ಸೃಷ್ಟಿಸಿರಬಹುದು ಹಿಂದೆ ನಾನು ನಿಮ್ಮೆಲ್ಲರೊಡನೆ ಹೋಗಿ ದೇವ ಅಸುರ ಮಹರ್ಷಿ ಮೊದಲಾದವುಗಳನ್ನೆಲ್ಲ ಸೋಲಿಸಿದ್ದೇನೆ ಅವರು ಈಗ ನಮಗೆ ಏನಾದರೂ ಕೇಡನ್ನು ಮಾಡಲು ಉದ್ದೇಶಿಸಿರಬೇಕು ಅದರಲ್ಲಿ ಸಂದೇಹವೇ ಇಲ್ಲ ಆದ್ದರಿಂದ ಅದನ್ನು ಬಲಾತ್ಕಾರವಾಗಿ ಸೆರೆ ಹಿಡಿಯಿರಿ ಅದು ಕಪಿ ಎಂದು ಉಪೇಕ್ಷಿಸಬೇಡಿ ಪ್ರಯತ್ನ ಮಹದಾಸ್ಥಾಯ ಕ್ರಿಯತಾಂ ಅಸ್ಯ ನಿಗ್ರಹ ಕಾಮಂ ಲೋಕಾಸ್ತ್ರಯಸ್ಯೇಂದ್ರಾಹ ಸಸುರಾಸುರ ಮಾನವಾಹ ಭವತಾಂ ಅಗ್ರತಸ್ಥಾತುಂ ನ ಪರ್ಯಾಪ್ತಾರಣಾಜಿರಿ ತಥಾಪಿ ತು ನಯಜ್ಞೇನ ಜಯಂ ಆಕಾಂಕ್ಷತಾರಣೇ ಆತ್ಮಾರಕ್ಷ್ಯಃ ಪ್ರಯತ್ನೇನ ಯುದ್ಧ ಸಿದ್ಧಿರ್ಹಿ ಚಂಚಲಾ ತೇ ಸ್ವಾಮಿ ವಚನಂ ಸರ್ವೇ ಪ್ರತಿಗೃಹ್ಯ ಮಹೌಜಸಃ ಆದ್ದರಿಂದ ಮಹಾಪ್ರಯತ್ನದಿಂದಲೇ ಇದನ್ನು ನಿಗ್ರಹಿಸಬೇಕಾಗಿದೆ ದೇವತೆಗಳು ಅಸುರರು ಮನುಷ್ಯರು ಇಂದ್ರನೂ ಸೇರಿ ಈ ಮೂರು ಲೋಕಗಳೇ ಬಂದರೂ ನಿಮ್ಮೆದುರಿಗೆ ನಿಲ್ಲಲಾರರು ಎಂಬುದೇನೋ ನಿಜ ಆದರೂ ಯುದ್ಧದಲ್ಲಿ ಜಯವನ್ನು ಬಯಸತಕ್ಕ ನೀತಿಜ್ಞನು ಮೊದಲು ತನ್ನನ್ನು ರಕ್ಷಿಸಿಕೊಳ್ಳಬೇಕು ಯುದ್ಧದಲ್ಲಿ ಜಯವೆಂಬುದು ಯಾರಿಗೂ ಸ್ಥಿರವಲ್ಲ ಮೊಟ್ಟ ಮೊದಲನೇ ಬಾರಿಗೆ ರಾವಣನಿಗೆ ಹೆದರಿಕೆ ಪ್ರಾರಂಭವಾಗಿದೆ ಒಂದು ಕಪಿ ಆ ಹೆದರಿಕೆಯನ್ನು ಪ್ರಾರಂಭ ಮಾಡಿಸಿದೆ ಸರಿ ಅವರೆಲ್ಲ ಬರ್ತಾರೆ ಹನುಮಂತನ ಮೇಲೆ ಆಕ್ರಮಣ ಮಾಡ್ತಾರೆ ಬಾಣಗಳನ್ನು ಹೊಡೆದು ಆಗ ಹನುಮಂತ ಆ ಬಾಣಗಳನ್ನೆಲ್ಲ ಕೈಯಿಂದ ಕಾಲಿಂದ ಹಿಡಿದು ತಳ್ಳಿ ಬಿಸಾಡ್ತಾನಂತೆ ಅದರಲ್ಲಿ ದುರ್ಧರ ಅನ್ನೋ ಪೀಡೆ ಸ್ವಲ್ಪ ಹೆಚ್ಚಾಗುತ್ತೆ ಆಗ ಹನುಮಂತನಿಗೆ ಸಿಟ್ಟು ಬರುತ್ತೆ
चकार दीनगंभूयो व्यवर्धत च वेगवान् सदूरं सहसोत्पत्य दुर्धरस्य रथे हरिः निपपात महावेगो विद्युद्राशिर्गिराविव ततः समथिताष्टाश्वम् रथं भग्नक्षकूबरम्। ಕಡೆಗೆ ದುರ್ಧರನ ಪೀಡಿಯು ಹೆಚ್ಚಾಗಲು ಆಂಜನೇಯನು ಒಂದು ಸಲ ಗರ್ಜಿಸಿ ದೇಹವನ್ನು ಬೆಳೆಯಿಸಿಕೊಂಡು ಮೇಲಕ್ಕೆ ನೆಗೆದನು. ಅಲ್ಲಿಂದ ಥಟ್ಟನೆ ಬರ ಸಿಡಿಲಿನಂತೆ ದುರ್ಧರನ ರಥದ ಮೇಲೆ ಎರಗಿ ಅಪ್ಪಳಿಸಿದನು. ರಥವು ಚೂರು ಚೂರಾಯಿತು. 8 ಕುದುರೆಗಳು ಸತ್ತವು. ದುರ್ಧರನು ಸತ್ತು ಧರೆಯಲ್ಲಿ ಒರಗಿದನು. ಹೀಗೆ ಅವರೆಲ್ಲರನ್ನೂ ಮುಗಿಸ್ತಾನೆ ಒಬ್ಬರನಾಗಿ. ततः कपिस्तान् ध्वजिनीपतीन्द्रणे निहत्य वीरान् सबलान् सवाहनान् तदेव वीरः परिगृह्य तोरणम् कृतक्षणः काल इव प्रजाक्षये। हनुमन्तनु आ सेना नायकरन्नु सैन्य समेत कोंदु हाकि प्रलयकालदल्लि प्राणिगळन्नु कोंदु हब्बवाडुव यमनंते ಮಹಾದ್ವಾರದ ಬಳಿಗೆ ಬಂದು ನಿಂತನು. ಫುಟ್ಬಾಲ್ ಮ್ಯಾಚ್ ನಲ್ಲಿ ಗೋಲ್ ಕೀಪರ್ ಇದ್ದ ನೋಡಿ, ಅವನು ಬಾಲ್ ಬರೋದನ್ನು ತಡೀಲಿಕ್ಕಾಗಿ ಸ್ವಲ್ಪ ಈ ಕಡೆ ಆ ಕಡೆ ಎಲ್ಲಿ ಹೋದ್ರು ಮತ್ತೆ ಅಲ್ಲಿ ಬಂದು ವಾಪಸ್ ನಿಂತ್ಕೋತಾನೆ. ಹಾಗೆ ಹನುಮಂತ ಹೋಗೋದು, ಯುದ್ಧ ಮಾಡೋದು, ರಾಕ್ಷಸನ್ ಕೊಲ್ಲೋದು, ಮತ್ತೆ ಮಹಾದ್ವಾರದ ಬಳಿ ವಾಪಸ್ ಬಂದು ನಿಂತ್ಕೊಳ್ಳೋದು. ಸೇನಾಪತೀನ್ ಪಂಚ ಸತು ಪ್ರಮಾಪಿತಾನ್ ಹನುಮತಾ ಸಾನುಚರಾಂ ಸವಾಹನಾನ್ ನಿಶಮ್ಯ ರಾಜ ಸಮರೋದ್ಧತೋಮುಖಂ ಕುಮಾರಂ ಅಕ್ಷಂ ಪ್ರಸಮೈಕ್ಷತಾಗ್ರತಃ. ಈ ಪ್ರಕಾರ ಐವರು ಸೇನಾಪತಿಗಳು ಸೈನ್ಯ ಸಮೇತರಾಗಿ ಹತರಾದ ಸುದ್ದಿ ರಾವಣನಿಗೆ ಮುಟ್ಟಿತು. ಅವನ ಎದುರಿಗೆ ಕುಳಿತಿದ್ದ ಯುದ್ಧ ವೀರನಾದ ಅಕ್ಷನೆಂಬ ತನ್ನ ಮಗನನ್ನು ದೃಷ್ಟಿಸಿ ನೋಡಿದನು. ಅಕ್ಷಕುಮಾರ ಬಹಳ ಮಾರ್ಮಿಕವಾಗಿದೆ ಈ ಭಾಗ. ಅಕ್ಷಕುಮಾರನ ರಾವಣ ನೋಡಿದ ಕೂಡಲೇ ಅವನಿಗೆ ಅರ್ಥವಾಗುತ್ತೆ, ತನ್ನ ತಂದೆ ತನ್ನನ್ನು ಯುದ್ಧಕ್ಕೆ ಕಳಿಸಬೇಕು ಅಂತ ಬಯಸ್ತಾ ಇದ್ದಾನೆ. ಸರಿ, ಬಹಳ ಉತ್ಸಾಹದಿಂದ ಎದ್ದು ರಥವನ್ನ ಬಿಲ್ಲು ಬಾಣಗಳನ್ನ ಎಲ್ಲವನ್ನು ಕೂಡ ಸಜ್ಜು ಮಾಡ್ಕೊಂಡು ಬರ್ತಾನೆ. ಬಂದಿದ್ದೇನೆ ಶುರು ಮಾಡ್ತಾನೆ. ಒಂದೇ ಸಲ ಜೋರಾಗಿ ಯುದ್ಧವನ್ನು ಪ್ರಾರಂಭ ಮಾಡ್ತಾನೆ. ಹನುಮಂತನ ಮೇಲೆ ಬಹಳ ಚೆನ್ನಾಗಿ ಯುದ್ಧ ಮಾಡ್ತಾನೆ. ಅದನ್ನು ನೋಡಿ ಹನುಮಂತನಿಗೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ. ಇವನು ಪ್ರತಾಪವನ್ನು ನೋಡಿ, ರರಾಸ ಭೂಮಿರ್ನ ತತಾಪ ಭಾನುಮಾನ್ ವವೌನ ವಾಯು ಪ್ರಚಚಾಲ ಚಾಚಲ ಕಪೇಹೆ ಕುಮಾರಸ್ಯ ಚ ವೀಕ್ಷ ಸಂಯುಗಂ ನನಾದ ಚ ದ್ಯೌಹು ಉದಧಿಶ್ಚ ಚುಕ್ಷುಭೇ ತತಸ್ಸ ವೀರ ಸುಮುಖಾನ್ ಪತತ್ರಿಣ ಸುವರ್ಣ ಪುಂಖಾನ್ ಸವಿಷಾನಿ ಗೋರಗಾನ್ ಸಮಾಧಿ ಸಂಯೋಗ ವಿಮೋಕ್ಷ ತತ್ವವಿತ್ ಶರಾನ್ ಅಥತ್ರೀನ್ ಕಪಿಮೂರ್ಧ್ನ್ಯಪಾತಯತ್. ಅವರ ಹೋರಾಟವನ್ನು ನೋಡಿ ಭೂಮಿಯು ಮೊರೆಯಿತು. ಸೂರ್ಯನು ಪ್ರಕಾಶಿಸಲೇ ಇಲ್ಲ, ಗಾಳಿಯು ಬೀಸಲಿಲ್ಲ, ಪರ್ವತವು ಅಲ್ಲಾಡಿತು, ಆಕಾಶವು ಮೊಳಗಿತು, ಸಮುದ್ರ ಉಲ್ಲೋಲಕಲೋಲವಾಯಿತು. ಅಸ್ತ್ರವಿದ್ಯಾ ವಿಶಾರದನಾದ ಅಕ್ಷಕುಮಾರನು ವಿಷ ಸರ್ಪಗಳಿಂತಿದ್ದ 3 ಬಾಣಗಳನ್ನು ಹನುಮಂತನ ತಲೆಗೆ ಗುರಿಯಿಟ್ಟು ಹೊಡೆದನು. ಹನುಮಂತನಿಗೆ ಬಹಳ ತ್ರಾಸ ಆಯ್ತಂತೆ. ಹಣೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಬಾಣಗಳು, ರಕ್ತ ಸುರಿತಾ ಇದೆ, ದೃಷ್ಟಿ ಸ್ವಲ್ಪ ಮಂದವಾಯಿತು. ಆಗ ಈ ಇವನ ಪರಾಕ್ರಮವನ್ನು ನೋಡಿ ಹನುಮಂತನಿಗೆ ಬಹಳವಾಗಿ ಆಶ್ಚರ್ಯ ಆಯ್ತಂತೆ. ಸಬಾಲ ಭಾವಾಯುಧಿ ವೀರ್ಯ ದರ್ಪಿತ ಪ್ರವೃದ್ಧ ಮನ್ಯು ಕ್ಷತಜೋಪನಿಕ್ಷಣ ಸಮಾಸಸಾದ ಪ್ರತಿಮಂ ಕಪಿಂದ್ರಣೈ ಗಜೋ ಮಹಾಕೂಪಂ ಇವ ಆವೃತಂ ತೃಣೈ. ಅಕ್ಷನು ಶೌರ್ಯದಿಂದ ಗರ್ವಿತನಾಗಿ ರಕ್ತದಂತೆ ಕೆಂಪಡರಿದ ಕಣ್ಣುಗಳಿಂದ ನೋಡುತ್ತಾ ಹನುಮಂತನ ಮೇಲೆ ಹುಡುಗತನದಿಂದ ಏರಿ ಹೋದನು. ಹಾಗೆ ಹೋದದ್ದು ಕಾಡಾನೆಯು ಹುಲ್ಲು ಮುಚ್ಚಿದ ದೊಡ್ಡ ಬಾವಿಯ ಮೇಲೆ ನುಗ್ಗಿದಂತಾಯಿತು. ಸೊಗಸಾದ ಉಪಮೆಗಳನ್ನು ಕೊಡ್ತಾನೆ. ಆನೆ ತನ್ನ ಬಲದಿಂದ ಮದಿಸಿ ಹೋಗುತ್ತೆ, ಹುಲ್ಲು ಮುಚ್ಚಿರ್ತಕ್ಕಂಥ ಬಾವಿ
ಹುಲ್ಲು ಅಂತ ತಿಳ್ಕೊಂಡು ಹೋಗುತ್ತೆ, ಬಾವಿ ಬೆಳುತ್ತೆ. ಸರಿ, ಮಾರುತಿ ಸುಮ್ಮಿರ್ತಾನೆ, ಸತಾಂ ಶರಾಸ್ತಸ್ಯ ವಿಮೋಕ್ಷಯನ್ ಗತಿ ಚಚಾರ ವೀರ ಪಥಿ ವಾಯು ಸೇವಿತೆ ಶರಾಂತರೇ ಮಾರುತವದ್ ವಿನಿಷ್ಪತನ್ ಮನೋಜವಹ ಸಂಯತಿ ಚಂಡ ವಿಕ್ರಮ. ಚಂಡವಿಕ್ರಮನಾದ ವಾನರ ಶ್ರೇಷ್ಠನು ಮನೋವೇಗದಿಂದ ಬಾಣಗಳ ಸಂದಿನಲ್ಲಿಯೇ ಗಾಳಿಯಂತೆ ತೂರಿ ತಪ್ಪಿಸಿಕೊಳ್ಳುತ್ತಾ ಆಕಾಶದಲ್ಲಿ ಸುತ್ತಲೂ ಆರಂಭಿಸಿದನು. ಅವನು ಬಾಣಗಳನ್ನು ಬಿಡ್ತಾ ಇದ್ರೆ ಎರಡು ಬಾಣಗಳ ಮಧ್ಯೆ ತೂರಿ ಹೋಗ್ತಾನಂತೆ, ಒಂದು ಬಾಣನ ಇವನು ಮುಟ್ಟಲ್ಲ. ನಾನು ಕೆಲವು ಸಲ ಹೇಳೋದುಂಟು ತಮಾಷೆಗೆ, ನಮ್ಮ ಬೆಂಗಳೂರಿನ ಆಟೋ ರಿಕ್ಷೆಗಳು ಹೇಗೆ ಹೋಗುತ್ತವೆ ರಸ್ತೆ ನಿಲ್ಲಿದ್ರೆ, ಮಳೆ ಬೀಳ್ತಾ ಇದ್ರೆ ಎರಡು ಹನಿಗಳ ಮಧ್ಯೆ ಹೋಗುತ್ತವೆ ಅಂತ. ಹಾಗೆ ಹನುಮಂತ ಈ ಬಾಣಗಳ ಮಧ್ಯೆ ತೂರ್ಕೊಂಡು ಹೋಗ್ತಾ ಇದ್ದಾನೆ. ಕೊನೆಗೆ ಹನುಮಂತನಿಗೆ ಚಿಂತೆ ಆಯಿತು. ಒಂದು ಕಡೆ ಪಾಪ ಹುಡುಗ ಅಂತ ಕರುಣೆ, ಇವನನ್ನು ಹ್ಯಾಕೆ ಕೊಲ್ಲೋದು, ಇನ್ನೊಂದು ಕಡೆ ಈ ವಿಷಸರ್ಪ ಮರಿ ಅಂತ ಬೀಳ್ಲಿಕ್ಕಾಗತ್ತೆಯೇ, ಎಷ್ಟಾದ್ರೂ ವಿಷಸರ್ಪಾನೆ ಸುಮ್ಮನಿದ್ರೆ ಇವನು ನನ್ನನ್ನೇ ಮುಗಿಸ್ಬಿಡ್ತಾನೆ. ಈ ಹನುಮಂತ ಮನಸ್ಸು ಸ್ವಲ್ಪ ಯೋಚನೆ ಉಂಟಾಗಿದೆ. ಅಬಾಲವದ್ಬಾಲ ದಿವಾಕರ ಪ್ರಭಃ ಕರೋತ್ಯಯಂ ಕರ್ಮ ಮಹನ್ ಮಹಾಬಲ ನಚಾಸ್ಯ ಸರ್ವಾಹವ ಕರ್ಮ ಶೋಭಿನಃ ಕ್ಷಮಾಪಣೇ ಮೇ ಮತಿರತ್ರ ಜಾಯತೆ. ಈ ಹುಡುಗನು ಬಾಲಸೂರ್ಯನಂತೆ ಬೆಳಗುತ್ತಿರುವನು, ಆದರೆ ಮಹಾಬಲಶಾಲಿ, ದೊಡ್ಡವರು ಮಾಡುವ ಕೆಲಸವನ್ನು ಮಾಡುತ್ತಿರುವನು, ಸಮಸ್ತ ಯುದ್ಧ ತಂತ್ರಗಳು ಇವನಿಗೆ ಗೊತ್ತಿವೆ, ಇವನನ್ನು ಕೊಲ್ಲಲು ನನಗೆ ಮನಸ್ಸು ಬರುವುದಿಲ್ಲ. ನಖಲು ಅಯಂ ನ ಅಭಿಭವೇತ್ ಉಪೇಕ್ಷಿತಃ ಪರಾಕ್ರಮೋ ಹಿ ಅಸ್ಯ ರಣೇ ವಿವರ್ಧತೆ ಪ್ರಮಾಪಣಂತೇವ ಮಮಸ್ಯ ರೋಚತೆ ನ ವರ್ಧಮಾನೋ ಅಗ್ನಿ ಉಪೇಕ್ಷಿತು ಕ್ಷಮಃ. ಇವನ ವೇಗ ಪರಾಕ್ರಮಗಳನ್ನು ಕೊಂಡು ದೇವಾಸುರರಿಗೂ ಹೃದಯವು ನಡುಗುವುದು. ನಾನು ಉಪೇಕ್ಷೆ ಮಾಡಿದರೆ ನನ್ನನ್ನು ಭಗ್ನಗೊಳಿಸದೆ ಬಿಡುವುದಿಲ್ಲ. ಕ್ಷಣ ಕ್ಷಣಕ್ಕೂ ಇವನ ಪರಾಕ್ರಮ ಹೆಚ್ಚುತ್ತಿದೆ, ಆದ್ದರಿಂದ ಇವನನ್ನು ಕೊಂದು ಬಿಡುವುದೇ ಸರಿ. ದೊಡ್ಡದಾಗುತ್ತಿರುವ ಕಿಚ್ಚನ್ನು ಉಪೇಕ್ಷಿಸುವುದು ಸರಿಯಲ್ಲ. ಸತಸ್ಯತಾನ್ ಅಷ್ಟಹಯಾನ್ ಮಹಾಜವಾನ್ ಸಮಾಹಿತಾನ್ ಭಾರಸಹಾನ್ ವಿವರ್ತನೆ ಜಘಾನ ವೀರ ಪಥಿ ವಾಯು ಸೇವಿತೆ ತಲ ಪ್ರಹಾರೈ ಪವನಾತ್ಮಜ ಕಪಿಹಿ. ಸರಿ, ಹನುಮಂತ ಅವನನ್ನು ಸಂಹರಿಸಬೇಕು ಅಂತ ನಿಶ್ಚಯ ಮಾಡಿ ಆಕಾಶಕ್ಕೆ ಎದ್ದು ಅಲ್ಲಿಂದ ಬೀಳುವಾಗ ತನ್ನ ಅಂಗೈಯಿಂದಲೇ ಈ ಅಕ್ಷಕುಮಾರನ ರಥದ ಎಲ್ಲ ಕುದುರೆಗಳನ್ನು ಒಂದೇ ಏಟಿನಲ್ಲಿ ಸಾಯಿಸ್ತಾನಂತೆ. ತತಸ್ಥಲೇನಾಭಿಹತೋ ಮಹಾರಥ ಸತಸ್ಯ ಪಿಂಗಾಧಿಪತಿ ಮಂತ್ರಿ ನಿರ್ಜಿತ ಪ್ರಭಗ್ನ ನೀಡ ಪರಿಮುಕ್ತ ಕೂಬರ ಪಪಾತ ಭೂಮೌ ಹತವಾಜಿರಂಬರಾತ್. ಆ ಹೊಡೆತವನ್ನು ತಡೆದುಕೊಳ್ಳಲಾರದೇ ಅಕ್ಷನ ಮಹಾರಥವು ಚಕ್ರಗಳು ಮೂಕಿಯು ಮುರಿದು ಪುಡುಪುಡಿಯಾಗಿ ಬಿದ್ದವು. ಅನಂತರ ಸತಂ ಸಮಾವಿಧ್ಯ ಸಹಸ್ರಶಃ ಕತಿ ಮಹೋರಗಂ ಗೃಹ್ಯ ಇವಾಂಡಜೇಶ್ವರ ಮುಮೋಚ ವೇಗಾತ್ ಪಿತೃತುಲ್ಯ ವಿಕ್ರಮೋ ಮಹೀತಲೇ ಸಂಯತಿ ವಾನರೋತ್ತಮ. ಅವನು ಗರುಡ ವಾಯು ಮತ್ತು ಸಿದ್ಧರು ಸಂಚರಿಸುವ ಆಕಾಶ ಮಾರ್ಗವನ್ನೇರಿ ಬರುವುದನ್ನು ಕಂಡು ಹನುಮಂತನು ವಾಯುವೇಗದಿಂದ ಧಾವಿಸಿ ಗರುಡನು ಮಹಾ ಸರ್ಪವನ್ನು ಹಿಡಿಯುವಂತೆ ಅಕ್ಷಕುಮಾರನ ಕಾಲುಗಳನ್ನು ಬಿಗಿಯಾಗಿ ಹಿಡಿದು ಗಿರ್ರನೆ ತಿರುಗಿಸಿ ನೆಲದ ಮೇಲೆ ಬಡಿದನು. ಸ ಭಗ್ನ ಬಾಹು ಉರು ಕಟಿ ಶಿರೋಧರ ಕ್ಷರನ್ ಅಸೃಂ ನಿರ್ಮಥಿತ ಅಸ್ಥಿಲೋಚನ ಇತ್ಯಾದಿ. ರಾಕ್ಷಸ ಪುಡುಪುಡಿಯಾಗಿ ಸತ್ತು ಬಿದ್ದ. ಹೀಗೆ ಹನುಮಂತನು ಅವನನ್ನು ನೆಲದ ಮೇಲೆ ಬಡಿದು ಕೊಂದು ರಾವಣನಿಗೂ ಭಯವನ್ನು ಉಂಟು ಮಾಡಿದನು. ಆಗ ನಕ್ಷತ್ರ ಪಥದಲ್ಲಿ ಸಂಚರಿಸುವ ಮಹರ್ಷಿಗಳು, ಭೂತಗಳು, ಯಕ್ಷರು, ಪನ್ನಗರು, ಇಂದ್ರಾದಿ ದೇವತೆಗಳು ಆಶ್ಚರ್ಯದಿಂದ ಆಂಜನೇಯನನ್ನು ನೋಡುತ್ತಾ ನಿಂತರು. ಕೆಲವು ಸಲ ಅನ್ಸತ್ತೆ ವಾಲ್ಮೀಕಿ ಮಾಡುವ ವರ್ಣನೆಗಳನ್ನು ನೋಡಿದ್ರೆ ಈ ಕ್ರಿಕೆಟ್ ಮ್ಯಾಚು ಫುಟ್ಬಾಲ್ ಮ್ಯಾಚು ನಡೆಯುವಾಗ ಆ ಪ್ರೇಕ್ಷಕರೆಲ್ಲ ನಿಂತ್ಕೊಂಡು ನೋಡ್ತಾರಲ್ಲ,
ಈ ಪಾರ್ಟಿಗೆ ಎನ್ಕರೇಜ್ಮೆಂಟ್ ಕೊಡೋದು, ಅವರಿಗೆ ಕೊಡೋದು, ಬಲ ಬಲ ಅನ್ನೋದು, ಚಪ್ಪಾಳೆ ತಟ್ಟಿದ್ದು ಅಯ್ಯೋ ಅನ್ನೋದು. ಹಾಗೆ ಈ ಯಕ್ಷರು, ಗಂಧರ್ವರು, ಕಿನ್ನರರು, ದೇವತೆಗಳು ಎಲ್ಲ ಆಕಾಶದಲ್ಲಿ ಸೇರಿಕೊಂಡು ಇದನ್ನ ವೀಕ್ಷಕರಾಗಿ ನೋಡ್ತಾ ಕಾಮೆಂಟ್ರಿ ಕೊಡ್ತಾರೆ ಅಂತ ಕಾಣುತ್ತೆ. ಸರಿ, ಈಗ ಶತ್ರುವಿನ ಬಲ ಹೆಚ್ಚಾಗ್ತಾ ಇದೆ, ಇನ್ನು ಅವನನ್ನು ಉಪೇಕ್ಷಿಸುವುದು ಸಾಧ್ಯವೇ ಇಲ್ಲ ಅಂತ ಹೇಳಿ ರಾವಣ ತನ್ನ ಮಗನಾದ ಇಂದ್ರಜಿತ್ತನ್ನು ಕರೀತಾನೆ. ಇಂದ್ರಜಿತ್ತಿನ ನಿಜವಾದ ಹೆಸರು ಮೇಘನಾದ. ಅವನು ಹುಟ್ಟಿದಾಗ ಗುಡುಗಿನ ಹಾಗೆ ಅತ್ತನಂತೆ ಅಷ್ಟು ಗಟ್ಟಿಯಾಗಿ ಧ್ವನಿಯನ್ನ ಮಾಡಿ ಆದ್ದರಿಂದ ಅವನನ್ನು ಮೇಘನಾದ ಅಂತ ಕರೆದ. ಇಂದ್ರನನ್ನು ಯುದ್ಧದಲ್ಲಿ ಗೆದ್ದದ್ದರಿಂದ ಅವನಿಗೆ ಇಂದ್ರಜಿತ್ತನು ಎರಡನೇ ಹೆಸರು ಬಂತು. ಮೇಘನಾದನ್ನ ಅಥವಾ ಇಂದ್ರಜಿತ್ತನ್ನು ಕರೆದು ಹೇಳ್ತಾನೆ, ಇದುವರೆಗೆ ಆ ಕಪಿಯಿಂದ ಕಿಂಕರರು, ಜಂಬುಮಾಲಿಯು, ಏಳು ಮಂದಿ ಅಮಾತ್ಯ ಪುತ್ರರು, ಐವರು ಸೇನಾಪತಿಗಳು ಹತರಾದರು. ಅಶ್ವ ಗಜ ರಥಗಳಿಂದ ಸಹಿತವಾದ ಮಹಾ ಸೈನ್ಯವು ನಾಶವಾಯಿತು. ನಿನ್ನ ಪ್ರಿಯ ಸಹೋದರನಾದ ಅಕ್ಷನೂ ಹತನಾದನು. ಹೇ ಶತ್ರುಸೂದನ, ಪರಾಕ್ರಮದ ವಿಷಯದಲ್ಲಿ ನನಗೆ ನಿನ್ನಲ್ಲಿರುವಷ್ಟು ನಂಬಿಕೆ ಅವರಲ್ಲಿ ಇರಲಿಲ್ಲ. ಇಷ್ಟು ಅನರ್ಥಗಳನ್ನು ತಂದೊಡ್ಡಿದ ಆ ಕಪಿಯ ದೇಹಬಲವನ್ನು, ಪ್ರಭಾವ, ಪರಾಕ್ರಮಗಳನ್ನು ವಿಮರ್ಶೆ ಮಾಡಿ ನಿನ್ನ ಸಾಮರ್ಥ್ಯಕ್ಕೆ ತಕ್ಕ ಕಾರ್ಯವನ್ನು ಮಾಡು. ಶತ್ರುಸೂದನನಾದ ನೀನು ನಮ್ಮ ಸೈನ್ಯವು ನಾಶವಾಗದಂತೆ ನೋಡಿಕೊಳ್ಳುತ್ತಾ ಶತ್ರುವನ್ನು ಅಡಗಿಸುವುದಕ್ಕೆ ಪ್ರಯತ್ನ ಮಾಡು. ಅನಂತರ ಒಂದು ಶ್ಲೋಕ ಬಹಳ ಸ್ವಾರಸ್ಯವಾಗಿದೆ, ಹೇಳ್ತಾನೆ, ನಖಲು ಇಯಮ್ಮತಿ ಶ್ರೇಷ್ಠ ಯತ್ವಾಂ ಸಂಪ್ರೇಷಯಾಮ್ಯಹಂ ಯಂಚ ರಾಜಧರ್ಮಾಣಾಂ ಕ್ಷತ್ರಸ್ಯ ಚ ಮತಿರ್ಮತ. ಸಾಮಾನ್ಯ ನಿಯಮ ಏನು, ರಾಜನಾಗಿರ್ತಕ್ಕಂಥ ಅವನು ಇತರರನ್ನ, ಅದರಲ್ಲೂ ತಮ್ಮ ಮಕ್ಕಳು ಮೊದಲಾದವ್ರನ್ನ ಮುಂಚೆ ಕಳಿಸೋ ಸರಿಯಲ್ಲ, ತಾನು ಮುಂಚೆ ಹೋಗ್ಬೇಕು. ಯುದ್ಧದಲ್ಲಿ ತನ್ನ ತಲೆಯನ್ನು ಬಲಿ ಕೊಡ್ಲಿಕ್ಕೆ ಸಿದ್ಧವಾಗಿರ್ಬೇಕು. ಯಾರು ತನ್ನ ರಕ್ಷಣೆಯಲ್ಲಿರ್ತಾರೋ ಅವ್ರನ್ನ ರಕ್ಷಿಸಲಿಕ್ಕಾಗಿ ತಾನು ಮುಂದೆ ನುಗ್ಗಬೇಕು. ನನ್ನ ಮಗನಾಗಿರ್ತಕ್ಕಂಥ, ಚಿಕ್ಕವನಾಗಿರ್ತಕ್ಕಂಥ ನಿನ್ನನ್ನ ಮುಂಚೆ ಯುದ್ಧಕ್ಕೆ ಕಳಿಸ್ತಕ್ಕಂಥದ್ದು ಸರಿಯಲ್ಲ. ಆದರೂ ಕೂಡ ಎಮರ್ಜೆನ್ಸಿ ಬಂದ್ಬಿಟ್ಟಿದೆ, ಇವಾಗ ಏನ್ ಮಾಡೋದು? ರಾಜಧರ್ಮದ ಪ್ರಕಾರ ಕುತ್ತಿಗೆ ತನಕ ನಮ್ಗೆ ಅಪಾಯ ಬಂದಿರತಕ್ಕಂತಹ ಸಂದರ್ಭಗಳಲ್ಲಿ ಇವುಗಳನ್ನೆಲ್ಲ ಮಾಡಬಹುದು ಅಂತ ಅವನೇ ಹೇಳ್ಕೊತಾನೆ. ಪಾಪ, ನ್ಯಾಯವಾಗಿ ನಾನೇ ಯುದ್ಧಕ್ಕೆ ಹೋಗ್ಬೇಕಾಗಿತ್ತು ಆ ಕಪಿ ಜೊತೆಗೆ. ನಿನ್ನನ್ನು ಕಳಿಸೋದು ಉಚಿತವಲ್ಲ, ಆದರೆ ತುಂಬಾ ಅಪಾಯಕರವಾಗಿರ್ತಕ್ಕಂಥ ಸ್ಥಿತಿ ಇರೋದ್ರಿಂದ ನಾನು ನಿನ್ನನ್ನು ಕಳಿಸಿಕೊಡ್ತಾ ಇದ್ದೀನಿ. ವಿವೇಕಾನಂದರು ತಮ್ಮ ಉಪನ್ಯಾಸಗಳಲ್ಲಿ ಒಂದು ಕಡೆ ಹೇಳ್ತಾರೆ, ನಾನು ಒಮ್ಮೆ ಒಬ್ಬ ಇಂಗ್ಲಿಷ್ ಜನರಲ್ನ ಭೇಟಿ ಮಾಡಿದಾಗ ಮಾತನಾಡಿದೆ ಅವನ ಹತ್ರ. 1857 ಇಸ್ವಿಯ ಅವರು ಅದನ್ನು ಸಿಪಾಯಿ ದಂಗೆ ಅಂತ ಕರೆದು ನಾವು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರಿತೇವೆ. ಆ ಸಂದರ್ಭದಲ್ಲಿ ಭಾರತೀಯ ಸೈನಿಕರು, ಅವರೂ ಸೈನಿಕರೇ, ಸೈನ್ಯ ಶಿಕ್ಷಣ ಚೆನ್ನಾಗಿ ಆಗಿತ್ತು, ಆಯುಧಗಳು ಇದ್ದವು, ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗಿದ್ರು, ಇಷ್ಟಾದರೂ ಕೂಡ ನಿಮ್ಮ ಕೈಲಿ ಯಾತಕ್ಕೆ ಸೋತರು ಅನ್ನೋ ಪ್ರಶ್ನೆಯನ್ನು ಕೇಳಿದೆ. ಅದಕ್ಕೆ ಆ ಸೇನಾನಾಯಕ ಉತ್ತರ ಕೊಟ್ಟ, ಇಷ್ಟೇ ವ್ಯತ್ಯಾಸ, ನಿಮ್ಮ ಸೇನಾನಾಯಕರು ಏನ್ ಮಾಡಿದ್ರು, ನುಗ್ಗಿ 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 ಅಂತ ಸೈನಿಕರನ್ನು ಮುಂದೆ ಕಳಿಸಿ ತಾವು ಹಿಂದೆ ನಿಂತರು. ನಾವು ಮುಂಚೆ ನುಗ್ಗಿ ಬನ್ನಿ ಅಂತ ಹೇಳಿದ್ವಿ. ದಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್ ಅಂತ ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಸರ್ದಾರ ಆಗಬೇಕಾದ್ರೆ ಸಿರ್ದಾರ್ ಆಗಬೇಕು. ಸಮಾಜಕ್ಕಾಗಿ, ದೇಶಕ್ಕಾಗಿ ತಾನು ತನ್ನ ತಲೆಯನ್ನು ಕೊಡಲು ಮೊದಲು ಸಿದ್ಧನಾಗಿರಬೇಕು. ಅಂಥವ್ರು ಮಾತ್ರ ನಿಜವಾದ ಲೀಡರ್ಸ್ ಆಗಬಹುದು. ನಖಲು ಇಯಮ್ಮತಿ ಹಿ ಶ್ರೇಷ್ಠ ಯತ್ವಾಂ ಸಂಪ್ರೇಷಯಾಮ್ಯಹಂ ಇಯಂಚ ರಾಜಧರ್ಮಾಣಾಂ ಕ್ಷತ್ರಸ್ಯ ಚ ಮತಿರ್ಮತ. ವತ್ಸ, ಇಂತಹ ವಿಪತ್ಕಾರಿಯಾದ ಯುದ್ಧಕ್ಕೆ ನಿನ್ನನ್ನು ಕಳಿಸುವುದು ಯುಕ್ತವಲ್ಲ, ಆದರೆ ರಾಜನೀತಿಯನ್ನೂ ಕ್ಷತ್ರಿಯ ಧರ್ಮವನ್ನೂ ವಿಚಾರಿಸಿದಾಗ ಇದು ಸರಿಯೆಂದೇ ತೋರುತ್ತದೆ. ಹೀಗೆ ಇಂದ್ರಜಿತ್ತನ್ನು ಕಳಿಸಿಕೊಡ್ತಾನೆ. ಇಂದ್ರಜಿತ್ ಬರ್ತಾನೆ, ಬಂದು ಭಯಂಕರವಾಗಿ ಯುದ್ಧವನ್ನು ಪ್ರಾರಂಭ ಮಾಡ್ತಾನೆ. ಆ ಯುದ್ಧ ಹೇಗಿತ್ತು ಅಂತಂದ್ರೆ, ಇಂದ್ರಜಿತ್ಗೆ ಮಾರುತಿಯನ್ನು ಹಿಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಮಾರುತಿಗೆ ಇಂದ್ರಜಿತ್ತನ್ನು ಹಿಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ.
ಅಷ್ಟು ಘೋರವಾಗಿ ಚಾಕಚಕ್ಯತೆಯಿಂದ ಇಬ್ರು ಕೂಡ ಯುದ್ಧ ಮಾಡ್ತಾ ಇದ್ದಾರೆ. ಸರಿ, ಇಂದ್ರಜಿತ್ತಿ ಗೊತ್ತಾಗತ್ತೆ ಈ ಮಹಾಕಪಿಯನ್ನ ಯುದ್ಧದಲ್ಲಿ ಕೊಲ್ಲೋದಿಕ್ಕೆ ಸಾಧ್ಯವಿಲ್ಲ, ಏನಾದರೂ ಮಾಡಿ ಅವನನ್ನು ಸೆರೆ ಹಿಡಿದು ತಗೊಂಡು ಹೋಗೋಣ. ತಥೋಮತಿಂ ರಾಕ್ಷಸ ರಾಜಸೂನು ಚಕಾರ ತಸ್ಮಿನ್ ಹರಿವೀರ ಮುಖ್ಯೇ ಅವಧ್ಯತಾಂ ತಸ್ಯ ಕಪಿ ಸಮೀಕ್ಷ್ಯ ಕಥಂ ನಿಗಚ್ಛೇತ್ ಇದಿ ನಿಗ್ರಹಾರ್ಥಂ ತತಃ ಪೈತಾಮಹಂ ವೀರಃ ಸೋಸ್ತ್ರಮಸ್ತ್ರವಿದಾಂವರಃ ಸಂದಧೀಸು ಮಹಾತೇಜಃ ತಂ ಹರಿಪ್ರವರಂ ಪ್ರತಿ ಅವಧ್ಯೋಯಮಿತಿ ಜ್ಞಾತ್ವಾ ತಂ ಅಸ್ತ್ರೇಣ ಅಸ್ತ್ರತತ್ವವಿತ್ ನಿಜಗ್ರಾಹ ಮಹಾಬಾಹುಃ ಮಾರುತಾತ್ಮಜಮಿಂದ್ರಜಿತ್ ತೇನ ಬದ್ಧಸ್ತತೋಸ್ತ್ರೇಣ ರಾಕ್ಷಸೇನ ಸವಾನರಃ ಅಭವನ್ ನಿರ್ವಿಚೇಷ್ಟಶ್ಚ ಪಪಾತ ಚ ಮಹೀತಲೇ. ತಾನು ಏಕಾಗ್ರಚಿತ್ತನಾಗಿ ಅಮೋಘವಾದ ಶಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದರೂ ಗುರಿ ತಪ್ಪಿ ಹೋಗುವುದನ್ನು ಕಂಡು ಮಹಾಚಿಂತೆಯುಂಟಾಯಿತು ಇಂದ್ರಜಿತ್ತಿಗೆ. ಈ ಮಹಾಕಪಿಯನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ, ಇವನನ್ನು ಹೇಗಾದರೂ ಸೆರೆ ಹಿಡಿಯಬೇಕು ಎಂದು ವಿಚಾರ ಮಾಡಿದನು. ಕೊನೆಗೆ ಅಸ್ತ್ರವಿದ್ಯಾ ವಿಶಾರನಾದ ಆ ವೀರನು ಹನುಮಂತನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬೇಕು ಎಂದು ನಿರ್ಧರಿಸಿ ಅದನ್ನು ಧನುಸ್ಸಿನಲ್ಲಿ ಹೂಡಿದನು. ಬೇರೆ ಅಸ್ತ್ರಗಳಿಗೆ ಇವನು ಜಗ್ಗುವವನಲ್ಲ ಎಂದು ನಿಶ್ಚಯಿಸಿ ಇಂದ್ರಜಿತ್ತು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ವಾಯುಪುತ್ರನನ್ನು ಬಂಧಿಸಿದನು. ಹನುಮಂತನು ಆ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದು ನಿಶ್ಚೇಷ್ಟನಾಗಿ ನೆಲದ ಮೇಲೆ ಬಿದ್ದನು. ಆಗ ಅಸ್ತ್ರವು ಬ್ರಹ್ಮ ದೇವತಾಕವಾದ ಮಂತ್ರಗಳಿಂದ ಮಂತ್ರಿಸಲ್ಪಟ್ಟಿದೆ ಎಂದು ಬ್ರಹ್ಮದೇವನ ಮಹಿಮೆಯಿಂದ ಬ್ರಹ್ಮಾಸ್ತ್ರದಲ್ಲಿ ತಾನು ಕಟ್ಟು ಬಿದ್ದಿರುವೆನೆಂದು ತಿಳಿದುಕೊಂಡನು. ಬ್ರಹ್ಮನು ತನಗೆ ಅನುಗ್ರಹಿಸಿದ ವರವೂ ಸ್ಮರಣೆಗೆ ಬಂದಿತು. ಇವನು ಬ್ರಹ್ಮಾಸ್ತ್ರದಿಂದ ಯಾಕೆ ಬಂಧಿಸಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟ ಅಂತಂದ್ರೆ, ಬ್ರಹ್ಮನಿಂದ ಅವನಿಗೆ ವರ ಬಂದಿತ್ತು, ನಾನು ನಿನಗೆ ಸದಾ ರಕ್ಷಣೆಯನ್ನು ಕೊಡ್ತೇನೆ, ಬ್ರಹ್ಮಾಸ್ತ್ರವನ್ನು ಧಿಕ್ಕರಿಸಬಾರದು, ಬ್ರಹ್ಮದೇವನಿಗೆ ಅವಮಾನ ಮಾಡಿದಾಗತ್ತೆ, ಬಂಧಿಸಲಿಕ್ಕೆ ಅವಕಾಶ ಕೊಟ್ಟ. ಮತ್ತು ಜೊತೆ ಜೊತೆಯಲ್ಲಿಯೇ ಬ್ರಹ್ಮದೇವರು ಕೊಟ್ಟಿದಂತಹ ಆಶ್ವಾಸನೆ ಇತ್ತು, ಬ್ರಹ್ಮಾಸ್ತ್ರ ನನ್ನನ್ನು ವಧಿಸುವುದಿಲ್ಲ, ನನಗೆ ಯಾವ ರೀತಿಯಲ್ಲೂ ಕುಂದನ್ನ ಹಿಂಸೆಯನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಬ್ರಹ್ಮದೇವರ ಮೇಲಿನ ಪೂಜ್ಯ ಭಾವದಿಂದ ತನ್ನನ್ನು ತಾನು ಬ್ರಹ್ಮಾಸ್ತ್ರದಿಂದ ಬಂಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ. ನಮೇಸ್ಯ ಬಂಧಸ್ಯ ಚ ಶಕ್ತಿರಸ್ತಿ ವಿಮೋಕ್ಷಣೇ ಲೋಕ ಗುರೋ ಪ್ರಭಾವಾತ್ ಇತ್ಯೇವ ಮತ್ವಾ ವಿಹಿತೋಸ್ತ್ರ ಬಂಧೋ ಮಯಾತ್ಮಯೋನೇರನುವರ್ತಿತವ್ಯಃ ಸವೀರ್ಯಂ ಅಸ್ತ್ರಸ್ಯ ಕಪಿರ್ವಿಚಾರ್ಯ ಪಿತಾಮಹಾನುಗ್ರಹಮಾತ್ಮನಶ್ಚ ವಿಮೋಕ್ಷ ಶಕ್ತಿಂ ಪರಿಚಿಂತಯಿತ್ವಾ ಪಿತಾಮಹಾಜ್ಞಾಂ ಅನುವರ್ತತೇ ಸ್ಮ ಅಸ್ತ್ರೇಣಾಪಿ ಬದ್ಧಸ್ಯ ಭಯಂ ಮಮ ನ ಜಾಯತೆ ಪಿತಾಮಹಂ ಪಿತಾಮಹ ಮಹೇಂದ್ರಾಭ್ಯಾಂ ರಕ್ಷಿತಸ್ಯ ಅನಿಲೇನ ಚ. ಬ್ರಹ್ಮಾಸ್ತ್ರದ ಬಂಧನದಿಂದ ನಾನು ತಪ್ಪಿಸಿಕೊಳ್ಳಲಾರನೆಂದು ಭಾವಿಸಿ ಇಂದ್ರಜಿತ್ತು ಈ ಅಸ್ತ್ರವನ್ನು ಪ್ರಯೋಗಿಸಿದ್ದಾನೆ. ಲೋಕಗುರುವಾದ ಬ್ರಹ್ಮನ ಆಜ್ಞೆಯನ್ನು ಅನುಸರಿಸಿ ನಡೆಯುವುದು ಯೋಗ್ಯ. ಬ್ರಹ್ಮದೇವನು ದೇವೇಂದ್ರನು ವಾಯುದೇವನು ನನಗೆ ವರವನ್ನು ಅನುಗ್ರಹಿಸಿ ರಕ್ಷಿಸುತ್ತಾ ಇರುವುದರಿಂದ ನಾನು ಈ ಅಸ್ತ್ರಕ್ಕೆ ಕಟ್ಟು ಬಿದ್ದರೂ ನನಗೆ ಭಯವಿಲ್ಲ. ಈ ರಾಕ್ಷಸರು ನನ್ನನ್ನು ಹಿಡಿದುಕೊಂಡು ಹೋದರೂ ದೊಡ್ಡ ಪ್ರಯೋಜನವೇ ಇದೆ, ರಾಕ್ಷಸರಾಜನಾದ ರಾವಣನೊಡನೆ ನಾನು ಸಂಭಾಷಣೆಯನ್ನು ನಡೆಸಬಹುದು. ಗ್ರಹಣೇವಾಪಿ ರಕ್ಷೋಭಿಃ ಮಹಾನ್ಮೀಯ ಗುಣದರ್ಶನಃ ರಾಕ್ಷಸೇಂದ್ರೇಣ ಸಂವಾದ ತಸ್ಮಾತ್ ಗೃಹಂತು ಮಾಂ ಪರೇ. ತತಸ್ತಂ ರಾಕ್ಷಸ ದೃಷ್ಟ್ವಾ ನಿರ್ವಿಚೇಷ್ಟಂ ಅರಿಂದಮಂ ಬಬಂಧುಃ ಶಣವಲ್ಕೈಶ್ಚ ದ್ರುಮಚೀರೈಶ್ಚ ಸಂಹತೈಃ. ಶತ್ರು ವಿಧ್ವಂಸಕನಾದ ಹನುಮಂತನು ಯಾವಾಗಲೂ ವಿಮರ್ಶಿಸಿ ಕೆಲಸ ಮಾಡತಕ್ಕವನು. ಅವನು ಹೀಗೆ ನಿಶ್ಚಯಿಸಿ ಕೈಕಾಲುಗಳನ್ನು ಅಲ್ಲಾಡಿಸದೆ ನಿಶ್ಚೇಷ್ಟನಾಗಿದ್ದನು. ಆಗ ರಾಕ್ಷಸರು ಅವನನ್ನು ಮೂದಲಿಸುತ್ತ ಸೆಣಬು ಮತ್ತು ಇತರ ನಾರುಗಳಿಂದ ಬಿಗಿದು ಕಟ್ಟಿದರು. ಹನುಮಂತನು ತನಗೆ ಪೀಡೆಯಾದಂತೆ ನಟಿಸುತ್ತಾ ಕೂಗಿಕೊಳ್ಳುತ್ತಿದ್ದನು. ಆಮೇಲೆ ಏನಾಯಿತು,
ಸಬದ್ಧಸ್ತೇನ ವಲ್ಕೇನ ವಿಮುಕ್ತ ಅಸ್ತ್ರೇಣ ವೀರ್ಯವಾನ್ ಅಸ್ತ್ರಬಂಧ ಚ ಅನ್ಯಂ ಹಿ ನ ಬಂಧಂ ಅನುವರ್ತತೆ. ಈ ಬ್ರಹ್ಮಾಸ್ತ್ರ ಹೇಗೆ ಅಂತಂದ್ರೆ, ಆ ಬ್ರಹ್ಮಾಸ್ತ್ರಕ್ಕೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರೆ ಬಿಟ್ಟು ಹೋಗುತ್ತಂಥದ್ದು. ಬ್ರಹ್ಮಾಸ್ತ್ರದಿಂದ ಬಂಧಿತನಾಗಿ ಬಿದ್ದಿರತಕ್ಕಂಥ ಹನುಮಂತನನ್ನ ಇವರು ಮತ್ತೆ ಹಗ್ಗ ದಾರ ಎಲ್ಲ ತಂದ್ರು ಕಟ್ಲಿಕ್ಕೆ. ಹಗ್ಗ ದಾರ ಇದನ್ನೆಲ್ಲ ಕಟ್ಲಿಕ್ಕೆ ತಂದಾಗ ಬ್ರಹ್ಮಾಸ್ತ್ರಕ್ಕೆ ಅವಮಾನವಾಯಿತು, ಬಿಟ್ಟು ಹೊರಟೋಯ್ತು. ನಾನಿದ್ದೇನು ಪ್ರಯೋಜನ ಮಾಡ್ಕೊಳ್ಳಿ ಅಂತ. ಆದರೆ ಹನುಮಂತ ಈ ಅವಕಾಶ ತಪ್ಪಿಸ್ಕೊಳ್ಳಿ ಬಿಡ್ಲಿಲ್ಲ. ಅವನು ಈ ಅವಕಾಶದಲ್ಲಿ ಈ ನೆವದಿಂದ ರಾವಣನ ನೋಡ್ಲಿಕ್ಕಾಗತ್ತೆ ಅಂತ ಹೇಳಿ ಅವರಿಂದ ಕಟ್ಟಿಸ್ಕೋತಾನೆ ತನ್ನ ಮೈಯನ್ನ. ಇದಾದ್ಮೇಲೆ ಅವನನ್ನು ಹಿಡ್ಕೊಂಡು ಹೋಗ್ತಾರೆ. ಇಂದ್ರಜಿತ್ ಮಹಾಗರ್ವದಿಂದ ಈ ಕಪಿಯನ್ನು ಎಳ್ಕೊಂಡು ಹೋಗಿ ರಾವಣನ ಮುಂದೆ ನಿಲ್ಲಿಸ್ತಾನೆ. ಕಟ್ಟಿ ಎಳ್ಕೊಂಡು ಬಂದಿದ್ದೀನಿ ನೋಡು ಅಂತ. ಆಗ ರಾವಣನ ವೈಭವವನ್ನು ಕಂಡು ಹನುಮಂತ ಆಶ್ಚರ್ಯಪಡ್ತಾನೆ. ಸತೈಹಿ ಸಂಪೀಡ್ಯಮಾನೋಪಿ ರಕ್ಷೋಭಿರ್ಭೀಮ ವಿಕ್ರಮೈಹಿ ವಿಸ್ಮಯಂ ಪರಮಂ ಗತ್ವಾ ರಕ್ಷೋ ದೀಪಂ ಅವೈಕ್ಷತ ಭ್ರಾಜಮಾನಂ ತತೋ ದೃಷ್ಟ್ವಾ ಹನುಮಾನ್ ರಾಕ್ಷಸೀಶ್ವರಂ ಮನಸಾ ಚಿಂತಯಾಮಾಸ ತೇಜಸಾ ತಸ್ಯ ಮೋಹಿತಃ ಅಹೋ ರೂಪಂ ಅಹೋ ಧೈರ್ಯಂ ಅಹೋ ಸತ್ವಂ ಅಹೋ ದ್ಯುತಿಃ ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣಯುಕ್ತತಾ. ರಾಕ್ಷಸರು ಸುತ್ತಲೂ ತನ್ನನ್ನು ಪೀಡಿಸುತ್ತಿದ್ದರೂ ಹನುಮಂತನು ಆಶ್ಚರ್ಯದಿಂದ ರಾಕ್ಷಸೇಶ್ವರನನ್ನೇ ಗಮನಿಸಿ ನೋಡುತ್ತ ನಿಂತನು. ಅವನ ಅದ್ಭುತವಾದ ತೇಜಸ್ಸಿಗೆ ಮಾರುಹೋಗಿ ಹನುಮಂತನು, ಅಬ್ಬಾ ಈತನ ರೂಪವೇನು, ಧೈರ್ಯವೇನು, ತೇಜಸ್ಸೇನು, ಅಬ್ಬಾ ಈ ರಾಕ್ಷಸೇಶ್ವರನು ಸಮಸ್ತ ರಾಜ ಲಕ್ಷಣಗಳಿಂದ ಕೂಡಿದ್ದಾನೆ, ಹೊಗಳ್ತಾ ಇದ್ದಾನೆ ರಾಕ್ಷಸನನ್ನು. ಇದೇ ನೋಡಿ ಸತ್ಪುರುಷರ ಲಕ್ಷಣ, ತಮ್ಮ ಶತ್ರುಗಳಲ್ಲಿ ಗುಣ ಇದ್ರೂ ಕೂಡ ಆ ಗುಣವನ್ನು ಗುರುತಿಸಿ ಅವರು ಹೊಗಳ್ತಾರೆ. ಮುಂದೆ ಶ್ರೀರಾಮಚಂದ್ರ ಕೂಡ ರಾವಣನನ್ನು ಹೊಗಳ್ತಾನೆ. ಮೊಟ್ಟ ಮೊದಲ ಬಾರಿಗೆ ನೋಡಿದಾಗ ಹನುಮಂತ ಹೇಳ್ತಾನೆ, ಯದ್ಯಧರ್ಮೋ ನ ಬಲವಾನ್ ಸ್ಯಾದ್ ಅಯಂ ರಾಕ್ಷಸೀಶ್ವರ ಸ್ಯಾದಯಂ ಸುರಲೋಕಸ್ಯ ಸಶಕ್ರಸ್ಯಾಪಿ ರಕ್ಷಿತ ಅಸ್ಯ ಕ್ರೂರೈಹಿ ನೃಶಂಸೈಶ್ಚ ಕರ್ಮಭಿರ್ಲೋಕ ಕುತ್ಸಿತೈಹಿ ತೇನ ಬಿಭ್ಯತಿ ಖಲು ಅಸ್ಮಾಲ್ಲೋಕಾಃ ಸ ಅಮರದಾನವಾಃ. ಇವನಲ್ಲಿ ಬಲವಾದ ಅಧರ್ಮ ಒಂದು ಇಲ್ಲದಿದ್ದ ಪಕ್ಷದಲ್ಲಿ ಇವನು ರಾಕ್ಷಸರಿಗೆ ಮಾತ್ರವಲ್ಲ ದೇವತೆಗಳಿಗೂ ದೇವೇಂದ್ರನಿಗೂ ಅಧಿಪತಿಯಾಗಬಲ್ಲನು. ಈತನು ಲೋಕನಿಂದಿತವಾದ ಕ್ರೂರ ಕಾರ್ಯಗಳನ್ನು ನಿರ್ದಯವಾಗಿ ನಡೆಸುತ್ತಿರುವುದರಿಂದ ದೇವದಾನವಾದಿ ಸಮಸ್ತ ಜನರೂ ಭೀತಿಗೊಂಡಿದ್ದಾರೆ. ಈತನು ಕ್ರುದ್ಧನಾದರೆ ಜಗತ್ತನ್ನೇ ಸಮುದ್ರದಲ್ಲಿ ಮುಳುಗಿಸಬಲ್ಲನು ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಒಂದು ಕಡೆ ರಾವಣನ ತೇಜಸ್ಸನ್ನು ಕಂಡು ಆಶ್ಚರ್ಯವಾಗಿದೆ, ಅದ್ಭುತ, ಅದನ್ನು ಮನಸ್ಸಿನಲ್ಲೇ ಪ್ರಶಂಸೆ ಮಾಡ್ತಾ ಇದ್ದಾನೆ. ಮತ್ತೊಂದು ಕಡೆ ಅಯ್ಯೋ, ಇಂತಹ ತೇಜಸ್ಸನ್ನ ಪರಾಕ್ರಮವನ್ನು ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಅಧರ್ಮದಿಂದ ಕಳ್ಕೋತಾ ಇದ್ದಾನಲ್ಲ ಅಂತ ಅವನ ಮನಸ್ಸಿನಲ್ಲಿ ಒಂದು ರೀತಿ ಅನುಕಂಪಿಯು ಉಂಟಾಗ್ತಾ ಇದೆ. ಆ ಧರ್ಮ ಒಂದು ಇಲ್ಲದೆ ಹೋಗಿದ್ದರೆ ಸಾಕ್ಷಾತ್ ದೇವರಾಜನಿಗೂ ರಾಜನಾಗತಕ್ಕಂಥ ಒಂದು ಸಾಮರ್ಥ್ಯ ಇವನಲ್ಲಿದೆ. ಸಮಸ್ತ ಲೋಕವನ್ನು ಗೋಳಾಡಿಸುತ್ತಿದ್ದ ರಾವಣನು ತನ್ನೆದುರಿಗೆ ಬಂದು ನಿಂತ ಹನುಮಂತನನ್ನು ನೋಡಿದೊಡನೆ ಕೋಪಾವಿಷ್ಟನಾದನು. ತಮುದ್ವೀಕ್ಷ್ಯ ಮಹಾಬಾಹು ಪಿಂಗಾಕ್ಷಂ ಪುರತಸ್ಥಿತಂ ರೋಷೇಣ ಮಹತಾವಿಷ್ಟೋ ರಾವಣೋ ಲೋಕರಾವಣ. ಲೋಕರಾವಣ ಅಂತಂದ್ರೆ ಇಡೀ ಲೋಕವನ್ನ ಜನಗಳನ್ನು ಅಳೋಹ ಮಾಡತಕ್ಕಂಥ ಶಂಕಾ ಹತಾತ್ಮ ದಧ್ಯೌ ಸ ಕಪೀಂದ್ರಂ ತೇಜಸಾವೃತಂ ಕಿಮೇಶ ಭಗವಾನ್ ನಂದೀ ಭವೇತ್ ಸಾಕ್ಷಾತ್ ಇಹ ಆಗತಃ ಯೇನ ಶಪ್ತೋಸ್ಮಿ ಕೈಲಾಸೇ ಮಯಾ ಸಂಚಾಲಿತೇ ಪುರಾ ಸೋಯಂ ವಾನರ ಮೂರ್ತಿ ಸ್ಯಾತ್
ಕಿಂಸ್ವಿತ್ ಬಾಣೋಪಿ ವಾಸುರಃ. ಅವನ ತೇಜಸ್ಸನ್ನು ನೋಡಿ ರಾವಣನಿಗೆ ಮನಸ್ಸಿನಲ್ಲಿ, ಹಿಂದೆ ಕೈಲಾಸದಲ್ಲಿ ನನಗೆ ಶಾಪವನ್ನು ಕೊಟ್ಟಿದ್ದ ಭಗವಾನ್ ನಂದಿಕೇಶ್ವರನೇ ಇವನಾಗಿರಬಹುದೇ, ಅಥವಾ ಬಾಣಾಸುರನು ಈ ವಾನರಾಕೃತಿಯಿಂದ ಬಂದಿರಬಹುದೇ ಎಂದು ಶಂಕೆಯುಂಟಾಯಿತು. ಬಾಣಾಸುರ ಶಿವಭಕ್ತ, ಅವನೇನಾದ್ರೂ ಇವನನ್ನು ಕಳಿಸ್ಬಿಟ್ಟಿದಾನೋ, ಬಹುಶಃ ಬಾಣಾಸುರನಿಗೆ ರಾವಣನ ಕಂಡ್ರೆ ಆಗ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಆದ್ರಿಂದ ಹೇಗೆ ರಾವಣನನ್ನು ನೋಡಿ ಹನುಮಂತನಿಗೆ ಆಶ್ಚರ್ಯ ಉಂಟಾಯಿತೋ ಅವನ ತೇಜಸ್ಸನ್ನು ಕಂಡು, ಹಾಗೆ ಹನುಮಂತನನ್ನು ಕಂಡು ರಾವಣನಿಗೂ ಕೂಡ ಆಶ್ಚರ್ಯವಾಯಿತು. ಸ್ವಲ್ಪ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾನೆ, ಇವನು ಕಪಿಯ ರೂಪದಲ್ಲಿದ್ದಾನೆ, ಮಹಾಭಯಂಕರವಾಗಿರ್ತಕ್ಕಂಥ ಪರಾಕ್ರಮವನ್ನು ತೋರಿಸ್ತಾ ಇದ್ದಾನೆ. ಆಗ ಅವನಿಗೆ ಜ್ಞಾಪಕ ಬರ್ತಾ ಇದೆ ಹಿಂದೆ ಆದಂಥ ಘಟನೆಗಳು, ಶಾಪ. ಆನಂತರ ತನ್ನ ಮುಖ್ಯಮಂತ್ರಿಯಾದ ಪ್ರಹಸ್ತ ಅವನನ್ನು ಕರೆದು ಹೇಳ್ತಾನೆ, ಯಾರು ಈ ಕಪಿ ವಿಚಾರಿಸಿವನು, ಪ್ರಹಸ್ತ ಈ ದುರಾತ್ಮನು ಯಾರೆಂದು ಕೇಳು, ಇವನು ಎಲ್ಲಿಂದ ಬಂದಿದ್ದಾನೆ, ಅಶೋಕವನವನ್ನು ನಾಶ ಮಾಡುವುದಕ್ಕೂ ರಾಕ್ಷಸಿಯರನ್ನು ಹೆದರಿಸುವುದಕ್ಕೂ ಕಾರಣವೇನು, ನನ್ನ ನಗರಕ್ಕೆ ಏಕೆ ಬಂದಿದ್ದಾನೆ, ನಮ್ಮೊಡನೆ ಯುದ್ಧ ಮಾಡಿದ್ದೇಕೆ ಎಂದು ಈ ದುಷ್ಟನನ್ನು ವಿಚಾರಿಸು. ಇದು ಪ್ರೋಟೋಕಾಲ್. ರಾವಣ ಇಲ್ಲಿದ್ದಾನೆ, ಹನುಮಂತ ಅಲ್ಲಿದ್ದಾನೆ. ಈ ರಾವಣ ಗಟ್ಟಿಯಾಗಿದೆ, ಪ್ರಹಸ್ತನಿಗೆ ಹೇಳ್ತಾ ಇದೆ, ಅವನು ಯಾರು ಅಂತ ವಿಚಾರಿಸು ಅಂತ. ಇವನು ನೇರವಾಗಿ ಮಾತಾಡೋ ಹೋಗಿಲ್ಲ. ಹಿಂದೆ ಹನುಮಂತ ಬಂದಾಗ ರಾಮ ಲಕ್ಷ್ಮಣರ ಕುರಿತು ಮಾತನಾಡಿದಾಗ ರಾಮನು ಹಾಗೆ ಮಾಡ್ತಾನೆ, ಲಕ್ಷ್ಮಣನಿಗೆ ಹೇಳ್ತಾನೆ ಸ್ವಲ್ಪ ಮಾತನಾಡೋನ ಹತ್ರ ಅಂತ. ಯಾಕೆಂದ್ರೆ ರಾಜ ರಾಜನ ಹತ್ರ ಮಾತನಾಡಬೇಕು, ಮಂತ್ರಿ ಮಂತ್ರಿ ಹತ್ರ ಮಾತನಾಡಬೇಕು. ಆದ್ದರಿಂದ ಮಂತ್ರಿಗೆ ಆಜ್ಞೆ ಮಾಡ್ತಾನೆ, ಇವನು ಅವರು ಯಾರು ತಿಳ್ಕೊ ಇವನನ್ನ ಅಂತ. ರಾವಣಸ್ಯ ವಚ ಶ್ರುತ್ವಾ ಪ್ರಹಸ್ತೋ ವಾಕ್ಯಮಬ್ರವೀತ್ ಸಮಾಶ್ವಸಿಹಿ ಭದ್ರಂತಿ ನಭೀಹಿ ಕಾರ್ಯಾತ್ವಯಾ ಕಪೇ. ಹೆದರ್ಕೋಬೇಡ, ನಿನ್ನ ಒಳ್ಳೇದಾಗ್ಲಿ, ಸ್ವಲ್ಪ ಆಶ್ವಾಸನೆ ಕೊಡ್ತಾ ಇದ್ದಾನೆ ಪ್ರಹಸ್ತ. ಆಶ್ವಾಸನೆ ಕೊಡೋ ಶಕ್ತಿ ಉಂಟೆ ಅವನಿಗೆ, ಹೇಳ್ತಾ ಇದ್ದಾನೆ ಪಾಪ. ಯದಿ ತಾವತ್ವಮಿಂದ್ರೇಣ ಪ್ರೇಷಿತೋ ಪ್ರೇಷಿತೋ ರಾವಣಾಲಯಂ ತತ್ವಮಾಖ್ಯಾಹಿ ಮಾಭೂತ್ತೆ ಭಯಂ ವಾನರ ಮೋಕ್ಷಸೇ. ನಿನ್ನನ್ನೇನಾದರೂ ಇಂದ್ರ ಕಳಿಸ್ಕೊಟ್ಟಿದ್ದಾನೇನು ರಾವಣನ ಅರಮನೆ ಹೋಗು ಅಂತ, ನಿಜ ಹೇಳ್ಬಿಡು, ಯಾಕೆ ಹೆದರ್ಕೋತಿ, ನಿಮ್ಗೆ ಯಾವ ರೀತಿಯ ಭಯವೂ ಹೆದರಿಕೆಯೂ ಇಲ್ಲ, ನೀ ನಿಜ ಹೇಳ್ಬಿಟ್ರೆ ಬಿಟ್ಬಿಡ್ತೀವಿ. ಆಮೇಲೆ ನೋಡಿ ಎಷ್ಟೋ ಸಲ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಶ್ರೀರಾಮನನ್ನ ಕೇವಲ ಮನುಷ್ಯನನ್ನಾಗಿ ಚಿತ್ರಿಸಿದ್ದಾನೆ ಅಂತ ಹೇಳ್ತಾರೆ, ಅದು ಸರಿಯಲ್ಲ. ರಾಮನ ಮನುಷ್ಯತ್ವವನ್ನು ಪ್ರಧಾನವಾಗಿಟ್ಟಿದ್ರೂ ಕೂಡ ಅವನು ಸಾಕ್ಷಾತ್ ಮಹಾವಿಷ್ಣು, ಮಹಾವಿಷ್ಣುವಿನ ಅವತಾರ, ಲೋಕ ಕಂಟಕರನ್ನ ನಿರ್ಮೂಲ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಬಂದಿದ್ದಾನೆ ಅನ್ನೋ ಭಕ್ತಿ ಭಾವನೆ ಅನೇಕ ಕಡೆ ವಾಲ್ಮೀಕಿ ರಾಮಾಯಣದಲ್ಲಿ ಸಿಕ್ಕುತ್ತೆ. ವಿಷ್ಣುನ ಪ್ರೇಷಿತೋವಾಪಿ ದೂತೋ ವಿಜಯ ಕಾಂಕ್ಷಿಣ ನಹಿತೇ ವಾನರಂ ತೇಜೋ ರೂಪಮಾತ್ರಂ ತು ವಾನರಂ. ಅಥವಾ ನಮ್ಮನ್ನು ಜಯಿಸುವುದಕ್ಕಾಗಿ ವಿಷ್ಣುವೇನಾದರೂ ನಿನ್ನನ್ನು ಕಳಿಸಿದ್ದಾನೋ, ವಿಷ್ಣುವನ್ ಕಂಡ್ರೆ ಅವ್ರಿಗೆಲ್ಲ ಹೆದರಿಕೆ. ರೂಪದಲ್ಲಿ ಮಾತ್ರ ನೀನು ವಾನರನಾಗಿದ್ದರೂ ನಿನ್ನ ತೇಜಸ್ಸು ಯಾವ ವಾನರನಿಗೂ ಇಲ್ಲ. ತತ್ವತಃ ಕಥಯಸ್ವ ಅದ್ಯ ತಥೋ ವಾನರ ಮೋಕ್ಷ್ಯಸೇ ಅನೃತಂ ವದತಶ್ಚಾಪಿ ದುರ್ಲಭಂ ತವ ಜೀವಿತಂ. ಎಲೈಕಪಿಯೇ, ನೀನು ಸತ್ಯವನ್ನು ಹೇಳಿದರೆ ನಿನ್ನನ್ನು ಬಿಟ್ಟು ಬಿಡುತ್ತೇವೆ, ಸುಳ್ಳು ಹೇಳಿದರೆ ಮಾತ್ರ ನಿನ್ನ ಪ್ರಾಣ ಉಳಿಯುವುದಿಲ್ಲ. ಅಥವಾ ಎನ್ನಿಮಿತ್ತಂತೆ ಪ್ರವೇಶೋ ರಾವಣಾಲಯೇ ಏವಂ ಉಕ್ತೋ ಹರಿವರಃ ತದಾ ರಕ್ಷೋ ಗಣೇಶ್ವರಂ ಅಬ್ರವೀತ್. ಅಥವಾ ನೀನು ಯಾರ ಕಿಂಕರನೂ ಅಲ್ಲದಿದ್ದರೆ ರಾವಣೇಶ್ವರನ ಪಟ್ಟಣಕ್ಕೆ ನೀನು ಏಕೆ ಬಂದೆ ಎಂದು ಕೇಳಿದನು. ನೋಡಿ, ಇವನು ದೂತ, ಬಂಧಿತನಾಗಿ ಬಂದಿರತಕ್ಕಂಥ ದೂತ, ರಾಜನ ಸಭೆಯಲ್ಲಿ ರಾಜನೆದುರಿಗೆ ತಂದು ನಿಲ್ಲಿಸಿದ್ದಾರೆ. ಮಹಾರಾಜನ ಆಜ್ಞೆಗನುಸಾರವಾಗಿ ಪ್ರಹಸ್ತ ರಾವಣನ ಮುಖ್ಯಮಂತ್ರಿ ಇವನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಇವನು
ಪ್ರಹಸ್ತನ ಕಡೆ ಮುಖವನ್ನು ತೋರಿಸಲ್ಲ, ತಿರುಗೋದೇ ಇಲ್ಲ, ರಾವಣನ ಕಡೆಗೆ ನೇರವಾಗಿ ತಿರುಗಿ ಅವನನ್ನು ಮಾತಾಡಿಸ್ತಾನೆ. ಅಂದ್ರೆ ಐ ಕೇರ್ ಫೀಗ್ ಫಾರ್ ಯು ಅಂತ. ಪ್ರಹಸ್ತನಿಗೆ ಅವಮಾನ ಆಗೋ ಹಾಗೆ ಅವನ ಕಡೆ ಕೂಡ ನೋಡಿದ್ರೆ ರಾವಣನ ಕಡೆಗೆ ತಿರುಗಿ ಅವನನ್ನೇ ನೇರವಾಗಿ ಕುರಿತು ಮಾತನಾಡ್ತಾನೆ. ಹೇಳ್ತಾನೆ, ಅಬ್ರವೀತ್ ನ ಅಸ್ಮಿ ಶಕ್ರಸ್ಯ ಯಮಸ್ಯ ವರುಣಸ್ಯ ವಾ ಧನದೇನ ನಮೇ ಸಖ್ಯಂ ವಿಷ್ಣುನ ನ ಅಸ್ಮಿ ಚೋದಿತ. ನಾನು ಇಂದ್ರನಿಗಾಗಲಿ ಯಮನಿಗಾಗಲಿ ವರುಣನಿಗಾಗಲಿ ಕಿಂಕರನಲ್ಲ, ಕುಬೇರನೊಡನೆಯೂ ನನಗೆ ಸ್ನೇಹವಿಲ್ಲ, ವಿಷ್ಣುವೂ ನನ್ನನ್ನು ಕಳಿಸಿಲ್ಲ. ಜಾತಿರೇವ ಮಮ ತ್ವೇಷ ವಾನರ ಅಹಂ ಇಹ ಆಗತ ದರ್ಶನೇ ರಾಕ್ಷಸೇಂದ್ರಸ್ಯ ದುರ್ಲಭೇತದಿದಂ ಮಯಾ. ನಾನು ವಾನರ ಜಾತಿಯವನೇ ಸರಿ, ರಾಕ್ಷಸ ರಾಜನಾದ ನಿನ್ನ ದರ್ಶನವು ದುರ್ಲಭ ಎಂದು ತಿಳಿದು ಈ ನೆವದಿಂದಲಾದರೂ ನಿನ್ನ ದರ್ಶನವಾದೀತು ಎಂದು ಅಶೋಕವನವನ್ನು ನಾಶ ಮಾಡಿದನು. ವನಂ ರಾಕ್ಷಸರಾಜಸ್ಯ ದರ್ಶನಾರ್ಥೇ ವಿನಾಶಿತಂ ತತಸ್ತೇ ರಾಕ್ಷಸ ಪ್ರಾಪ್ತ ಬಲಿನೋ ಯುದ್ಧಕಾಂಕ್ಷಿಣಃ ರಕ್ಷಣಾರ್ಥಂ ತು ದೇಹಸ್ಯ ಪ್ರತಿಯುದ್ಧಾಮಯಾರಣೇ ಅಸ್ತ್ರಪಾಶೈರ್ನ ಶಕ್ಯೋಹಂ ಬದ್ಧುಂ ದೇವಾಸುರೈರಪಿ. ನಾನು ಬಹಳ ಇನ್ನೋಸೆಂಟ್, ನನಗೆ ನಿನ್ನ ದರ್ಶನ ಬೇಕಾಗಿತ್ತು. ನಿನ್ನ ದರ್ಶನ ಬೇಕಾದ್ರೆ ನಾನೇನು ಮಾಡುದು? ನಿನಗೆ ಪ್ರಿಯವಾಗಿರ್ತಕ್ಕಂಥ ಅಶೋಕವನ್ನು ನಾಶ ಮಾಡಿದ್ರೆ ತಾನಾಗಿ ನಿನ್ನ ದರ್ಶನವಾಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಅಶೋಕವನ್ನು ನಾಶ ಮಾಡಿದೆ. ನಾನೇ ನಿನ್ನ ರಾಕ್ಷಸರನ್ನ ಬೇಕು ಅಂತ ಕೊಲ್ಲಿಲ್ಲ. ಅವರೆಲ್ಲ ಬಂದು ನನ್ನ ಮೇಲೆ ಆಕ್ರಮಣ ಮಾಡಿದಾಗ ಆತ್ಮರಕ್ಷಣೆಗಾಗಿ ನಾನು ಅವ್ರನ್ನ ಕೊಲ್ಲಬೇಕಾಯ್ತು ಅಷ್ಟೇ ಅಂತ ಹೇಳ್ತಾನೆ. ಬಹಳ ಏನೋ ಪಾಪ, ಈ ಕೆಲಸಲ ಚಿಕ್ಕ ಮಕ್ಕಳು ಚೇಷ್ಟೆ ಮಾಡಿ ಏನೂ ಮಾಡದೆ ಕೂತಿರುತ್ತೆ ಹಾಗೆ. ಆತ್ಮರಕ್ಷಣೆಗಾಗಿ ನಾನು ಯುದ್ಧ ಮಾಡಬೇಕಾಯಿತು, ಏಕೆಂದರೆ ಬಲಶಾಲಿಗಳಾದ ರಾಕ್ಷಸರು ನನ್ನ ಮೇಲೆ ಯುದ್ಧಕ್ಕೆ ಬಂದರು. ಆಮೇಲೆ ಹೇಳ್ತಾನೆ, ಯಾವ ಅಸ್ತ್ರಗಳಿಂದಲೂ ಪಾಶಗಳಿಂದಲೂ ನನ್ನನ್ನು ಕಟ್ಟುವುದಕ್ಕೆ ದೇವಾಸುರರಿಗೂ ಸಾಧ್ಯವಿಲ್ಲ. ನಾನು ಬ್ರಹ್ಮದೇವನಿಂದಲೇ ಈ ವರವನ್ನು ಪಡೆದಿದ್ದೇನೆ. ಪಿತಾಮಹಾದೇವರೋ ಮಮಾಪ್ಯೇಶು ಅಭ್ಯುಪಾಗತ ರಾಜಾನಂ ದಷ್ಟು ಕಾಮೇನ ಮಯಾ ಅಸ್ತ್ರಂ ಅನುವರ್ತಿತಂ. ರಾಜನಾದ ನಿನ್ನನ್ನು ನೋಡಬೇಕು ಅಂತ ಹೇಳಿ ಈ ಬ್ರಹ್ಮಾಸ್ತ್ರವನ್ನು ನೆವ ಮಾಡಿಕೊಂಡು ಅದಕ್ಕೆ ಕಟ್ಟು ಬಿದ್ದು ಬಂದು ನೋಡ್ತಾ ಇದ್ದೀನಿ ನಿನ್ನನ್ನ. ಆಮೇಲೆ ರಾವಣ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಯ್ತಲ್ಲ, ಅಲ್ಲಿಗೆ ನಿಲ್ಲಿಸಲಿಲ್ಲ ಹನುಮಂತ. ರಾವಣನಿಗೆ ದಿಟ್ಟತನದಿಂದ ಉಪದೇಶವನ್ನು ಕೊಡ್ತಾನೆ. ಅಧ್ಯಾತ್ಮ ರಾಮಾಯಣದಲ್ಲಿ ಒಂದು ಹೆಜ್ಜೆ ಮುಂದೇನೆ ಹೋಗ್ತಾನೆ ಕವಿ, ಅಲ್ಲಿ ಅದ್ವೈತ ತತ್ವದ ಉಪದೇಶವನ್ನು ಮಾಡ್ತಾನೆ. ಈ ಮಾನವ ಜೀವ ಅಥವಾ ಜೀವನ ಇರೋದೇ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ, ನೀನು ಜೀವನ ಯಾಕೆ ವ್ಯರ್ಥ ಮಾಡ್ಕೋತಿ? ಶ್ರೀರಾಮಚಂದ್ರನೇ ಪರಬ್ರಹ್ಮ ವಸ್ತು, ಅವನನ್ನ ನೀನು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿರೋದು. ಅವಿವೇಕದಿಂದ ಅವನ ಜೊತೆಗೆ ವೈರವನ್ನು ಬೆಳೆಸಬೇಡ, ಯುದ್ಧ ಮಾಡಬೇಡ, ಸೀತೆಯನ್ನು ಒಪ್ಪಿಸ್ಬಿಡು, ಅವನಿಗೆ ಶರಣಾಗತನಾಗು, ಮೋಕ್ಷವನ್ನು ಪಡಿ ಅಂತೆಲ್ಲ ಬಹಳ ದೊಡ್ಡ ಅದ್ವೈತದ ಉಪದೇಶ ಅಲ್ಲಿ ಉಂಟು. ಇಲ್ಲಿ ಉಪದೇಶ ಉಂಟು, ಆದರೆ ಆ ರೀತಿಯ ತತ್ವೋಪದೇಶ ಅಲ್ಲ. ಮುಂಚೆ ರಾಮಚಂದ್ರನ ಕಥೆಯನ್ನು ಹೇಳ್ತಾನೆ, ದಶರಥ ಮಹಾರಾಜ, ಅವನ ನಾಲ್ಕು ಜನ ಪುತ್ರರು ಇತ್ಯಾದಿ, ಆ ಕಥೆಯನ್ನೆಲ್ಲ ಸಂಕ್ಷೇಪವಾಗಿ ಹೇಳ್ತಾನೆ. ಹೇಳಿದ ಮೇಲೆ ರಾವಣ, ವಾಲಿಯು ಎಂತಹ ಪರಾಕ್ರಮಿ ಎಂಬುದು ನಿನಗೆ ಗೊತ್ತಿದೆ. ಅಂತಹ ವಾಲಿಯನ್ನು ರಾಮನು ಒಂದೇ ಬಾಣದಿಂದ ಸಂಹರಿಸಿದ್ದಾನೆ, ಜ್ಞಾಪಕ ಇಟ್ಕೋ. ಆಮೇಲೆ ಸೀತಾನ್ವೇಷಣಕ್ಕಾಗಿ ಸತ್ಯಸಂಧನಾದ ಸುಗ್ರೀವನು ತನ್ನ ಎಲ್ಲಾ ಕಪಿಗಳನ್ನು ನಾನಾ ದಿಕ್ಕುಗಳಿಗೆ ಕಳಿಸಿರುತ್ತಾನೆ. ಕೋಟಿಗಟ್ಟಲೆ ಕಪಿಗಳು ಸಮಸ್ತ ದಿಕ್ಕುಗಳಿಗೂ ಹೋಗಿ ಭೂಮಿ ಆಕಾಶಗಳಲ್ಲಿ ಸೀತೆಯನ್ನು ಹುಡುಕುತ್ತಿದ್ದಾರೆ. ನಾನು ಈ ಮಹಾಸಮುದ್ರವನ್ನು ದಾಟಿ ಆ ಸೀತೆಯನ್ನು ಹುಡುಕ್ಲಿಕ್ಕೋಸ್ಕರ ಬಂದವನು, ಮಾಡಬೇಕಾದ ಕೆಲಸವನ್ನೆಲ್ಲ ಮಾಡಿದ್ದೇನೆ, ಸೀತೆಯನ್ನು ನಿನ್ನ ಮನೆಯಲ್ಲಿ ನೋಡಿದ್ದೇನೆ. ರಾವಣನ ಮನೆ ಅಂತಂದ್ರೆ ರಾವಣನ ಅರಮನೆಗೆ ಅಂತಃಪುರಕ್ಕೆ ಸೇರಿದಂತಹ ಅಶೋಕವನ ಅಂತ ಅರ್ಥ ಮಾಡ್ಕೋಬೇಕು.
तद्भवान् दृष्ट धर्मार्थस्तपःकृत परिग्रहः परदारान् महाप्राज्ञ नोपरोद्धुं त्वमर्हसि। यले महाप्राज्ञने ನೀನು ಧರ್ಮ ಅರ್ಥಗಳ ಸ್ವರೂಪವನ್ನು ಬಲ್ಲವನು, ಮಹಾ ತಪಸ್ಸನ್ನು ನಡೆಸಿದವನು, ನೀನು ಪರಸ್ತ್ರೀಯರನ್ನು ತಂದು ಸೆರೆ ಇಡುವುದು ಯುಕ್ತವಲ್ಲ, ನಿನ್ನಂತಹ ಬುದ್ಧಿಶಾಲಿಗಳು ಧರ್ಮ ವಿರುದ್ಧವೂ ವಿಪತ್ಕಾರಿಯೂ ಸಮೂಲವಾಗಿ ಆತ್ಮವಿನಾಶಕಾರಿಯೂ ಆದ ಕಾರ್ಯಗಳಲ್ಲಿ ತೊಡಗುವುದಿಲ್ಲ. ನಹಿ ಧರ್ಮ ವಿರುದ್ಧೇಷು ಬಹು ಅಪಾಯೇಷು ಕರ್ಮಸು ಮೂಲ ಘಾತಿಷು ಸಜ್ಜಂತೆ ಬುದ್ಧಿವಂತೋ ಭವದ್ವಿಧಾಹ. ನೀನು ಸಾಮಾನ್ಯನಲ್ಲ, ನೀನು ಪ್ರಾಜ್ಞ ಬುದ್ಧಿವಂತ, ಧರ್ಮ ಅರ್ಥಗಳ ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವನು. ನೀನು ಇಂಥ ಕೆಲಸ ಮಾಡಬಾರ್ದು, ನಿನಗೆ ಇದು ತರವಲ್ಲ. ನ ಚಾಪಿ ತ್ರಿಷು ಲೋಕೇಶು ರಾಜನ್ ವಿದ್ಯೇತ ಕಶ್ಚನ ರಾಘವಸ್ಯ ವ್ಯಲೀಕಮ್ಯ ಕೃತ್ವಾ ಸುಖಮವಾಪ್ನುಯಾತ್ ತತ್ರಿಕಾಲರಹಿತಂ ವಾಕ್ಯಂ ಧರ್ಮ್ಯಂ ಅರ್ಥಾನುಬಂಧಿಚ ಮನ್ಯಸ್ವ ನರದೇವಾಯ ಜಾನಕೀ ಪ್ರತಿದೀಯತಾಂ ದೃಷ್ಟ್ವಾ ಹೀಯಂ ಮಯಾ ದೇವೀ ಲಬ್ಧಂ ಯದಿಹ ದುರ್ಲಭಂ ಉತ್ತರಂ ಕರ್ಮಯಚ್ಛೇಷಂ ನಿಮಿತ್ತಂ ತತ್ರ ರಾಘವಃ ಲಕ್ಷಿತೇಯಂ ಮಯಾ ಸೀತಾ ತಥಾ ಶೋಕಪರಾಯಣ ಗೃಹ್ಯ ಯಾಂ ನಾಭಿಜಾನಾಸಿ ಪಂಚಾಸ್ಯಾಂ ಇವ ಪನ್ನಗೀಂ. ರಾಮನ ಕ್ರೋಧಕ್ಕೆ ಅನುಗುಣವಾಗಿ ಲಕ್ಷ್ಮಣನು ಬಾಣಗಳನ್ನು ಬಿಡುವುದಕ್ಕೆ ಆರಂಭಿಸಿದರೆ ಅವುಗಳನ್ನು ಎದುರಿಸತಕ್ಕವನು ದೇವಾಸುರರಲ್ಲಿ ಯಾವನಿದ್ದಾನೆ? ರಾಮನಿಗೆ ಅಪ್ರಿಯವಾದದ್ದನ್ನು ಮಾಡಿದ ಮೇಲೆ ಸುಖವಾಗಿ ಇರಬಲ್ಲವನು ಮೂರು ಲೋಕಗಳಲ್ಲಿಯೂ ಇಲ್ಲ. ಆದ್ದರಿಂದ ಈ ಮಾತು ಕಾಲತ್ರಯದಲ್ಲಿಯೂ ನಿನಗೆ ಹಿತಕಾರಿ, ಧರ್ಮಕ್ಕೆ ಅನುಗುಣವಾದದ್ದು, ಒಳ್ಳೆಯ ಪ್ರಯೋಜನವನ್ನು ಕೊಡತಕ್ಕದ್ದು. ನನ್ನ ಮಾತನ್ನು ಮನ್ನಿಸಿ ಶ್ರೀರಾಮನಿಗೆ ಜಾನಕಿಯನ್ನು ಒಪ್ಪಿಸಿಬಿಡು. ನಾನು ಸೀತಾದೇವಿಯನ್ನು ನೋಡಿಬಿಟ್ಟಿದ್ದೇನೆ. ಇಲ್ಲಿ ದುರ್ಲಭವಾದ ಸೀತಾ ದರ್ಶನವು ಆಗಿಹೋಯಿತು. ಇನ್ನು ಮುಂದಿನ ಕೆಲಸವನ್ನು ಶ್ರೀರಾಮನು ನೋಡಿಕೊಳ್ಳುತ್ತಾನೆ. ಸೀತೆಯು ಶೋಕದಿಂದ ಕೊರಗುತ್ತಿರುವುದನ್ನು ಕಂಡಿದ್ದೇನೆ. ಆ ದೇವಿಯು ಐದು ಹೆಡೆಯ ಸರ್ಪಿಣಿ ಎಂಬುದು ನಿನಗೆ ಗೊತ್ತಿಲ್ಲ. ಘೋರ ವಿಷಮಿಶ್ರಿತವಾದ ಅನ್ನದಂತೆ ಈಕೆಯನ್ನು ದಕ್ಕಿಸಿಕೊಳ್ಳಲು ದೇವಾಸುರರಿಗೂ ಸಾಧ್ಯವಿಲ್ಲ. ಹೀಗೆ ಹನುಮಂತ ರಾವಣನಿಗೆ ದೀರ್ಘವಾಗಿರತಕ್ಕಂಥ ಉಪದೇಶವನ್ನು ಕೊಡ್ತಾನೆ. ಆ ಉಪದೇಶದಲ್ಲಿ ಒಂದು ಕಡೆ ಧರ್ಮದ ವಿಷಯವನ್ನು ಹೇಳ್ತಾನೆ, ಇನ್ನೊಂದು ಕಡೆ ನ್ಯಾಯ ಅವುಗಳ ವಿಷಯವನ್ನು ಹೇಳ್ತಾನೆ, ಕರ್ತವ್ಯದ ವಿಷಯವನ್ನು ಹೇಳ್ತಾನೆ, ಜೊತೆ ಜೊತೆಯಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ. ನೋಡಿ, ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಕಲಿಯಬೇಕಾದಂಥ ಪಾಠ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಈ ಮಹಾತ್ಮರ ನಡತೆಯಿಂದ ನಾವು ಕಲಿಯಬಹುದು. ಏಕಾಏಕಿ ದಂಡೋಪಾಯಕ್ಕೆ ಕೈ ಹಾಕಬಾರದು. ಹನುಮಂತ ಮಾಡಿದ್ದು ಕೂಡ ರಾವಣನ ದರ್ಶನಕ್ಕಾಗಿ. ರಾವಣನಿಗೆ ಬುದ್ಧಿವಾದವನ್ನು ಹೇಳತಕ್ಕಂಥದ್ದು ತನ್ನ ಕರ್ತವ್ಯ, ಮೊಟ್ಟ ಮೊದಲನೇ ಕರ್ತವ್ಯ. ಅದನ್ನು ಹೇಳ್ತಾನೆ, ಧೈರ್ಯವಾಗಿ ಹೇಳ್ತಾನೆ. ಎಷ್ಟೋ ಸಲ ನಾವು ಅನ್ಪ್ರೆಸೆಂಟ್ ಟ್ರೂತ್ ಹೇಳಬೇಕಾಗಿತ್ತು. ಹೇಳಬೇಕಾದಾಗ ಅದನ್ನ ಆದಷ್ಟು ನಯವಾಗಿ ಹಿತವಾಗಿ ಅವರ ಮನಸ್ಸಿಗೆ ಹಿಡಿಸ್ತಕ್ಕಂಥ ರೀತಿಯಲ್ಲಿ ಹೇಳಬೇಕು. ಹನುಮಂತ ಉಪಯೋಗಿಸ್ತಕ್ಕಂಥ ಭಾಷೆಯು ಸುಸಂಸ್ಕೃತವಾದ ಮನುಷ್ಯರ ಭಾಷೆ. ಅಂತಹ ಭಾಷೆಯಲ್ಲಿ ಉಪದೇಶವನ್ನು ಮಾಡ್ತಾನೆ. ಆದರೆ ರಾವಣ ಕಾಲ ಚೋದಿತನಾದದ್ದರಿಂದ